ನಮಸ್ಕಾರ ವೀಕ್ಷಕರೇ. ಕಸ್ತೂರಿಬಾ ಮೆಡಿಕಲ್ ಕಾಲೇಜು ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಆರೋಗ್ಯ ಚಿಂತನ ಇಂದಿನ ಈ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕಿಡ್ನಿ ಕಾಯಿಲೆ. ಈ ಕುರಿತು ಸಂಪೂರ್ಣ ಮಾಹಿತಿ ನಮ್ಮ ಜೊತೆ ನೀಡಲಿದ್ದಾರೆ ಡಾಕ್ಟರ್ ದರ್ಶನ್ ರಂಗಸ್ವಾಮಿ, ಮೂತ್ರಪಿಂಡ ವೈದ್ಯಕೀಯ ಚಿಕಿತ್ಸಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಥ್ಯಾಂಕ್ ಯು. ಓಕೆ ಸರ್, ಈಗ ಮೊತ್ತ ಮೊದಲಾಗಿ ಮೂತ್ರಪಿಂಡದ ಕಾಯಿಲೆಗಳ ಲಕ್ಷಣಗಳೇನು? ನಾರ್ಮಲಿ ಎಲ್ಲ ಮನುಷ್ಯರಲ್ಲೂ ಎರಡು ಮೂತ್ರಪಿಂಡಗಳಿರ್ತದೆ. ಮೂತ್ರಪಿಂಡಗಳ ಮೇನ್ ಕರ್ತವ್ಯ ಏನಂತಂತಂದರೆ ಶರೀರದಲ್ಲಿ ಉತ್ಪಾದನೆಯಾಗುವ ಡೈಲಿ ನಾವು ತಿನ್ನುವ ಆಹಾರದಿಂದ ಮೆಟಬಲೈಸ್ ಆಗಿ ಉತ್ಪಾದನೆ ಆಗುವ ಬಯೋಕೆಮಿಕಲ್ ವೇಸ್ಟ್ ಅಂತ ಏನು ಹೇಳ್ತೀವಿ ಅದು ಮೂತ್ರದ ಮೂಲಕ ಶರೀರದಿಂದ ಆಚೆ ತೆಗಿತೇವೆ. ಅದಲ್ಲದೆ ಶರೀರದಲ್ಲಿ ಎಕ್ಸ್ಟ್ರಾ ಉಪ್ಪಿನಂಶ, ಎಕ್ಸ್ಟ್ರಾ ನೀರಿನಂಶ ಅದೆಲ್ಲ ಮೂತ್ರದ ಮೂಲಕ ಆಚೆ ಬರ್ತದೆ. ಇದಲ್ಲದೆ ಕಿಡ್ನಿಯ ಕೆಲಸ ರಕ್ತ ಉತ್ಪಾದನೆ ಮಾಡುವುದು, ಮೂಳೆಗಟ್ಟಿ ಮಾಡುವುದು, ಬೆಳವಣಿಗೆಗೆ ಸಹಾಯ ಮಾಡುವುದು, ಮತ್ತು ಓವರ್ ಆಲ್ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡುವುದಕ್ಕೆ ಕಿಡ್ನಿ ತುಂಬ ಅವಶ್ಯಕತೆ. ಕಿಡ್ನಿ ವರ್ಕ್ ಆಗ್ತಿಲ್ಲ, ಅಕಸ್ಮಾತ್ ಕಿಡ್ನಿಯಲ್ಲಿ ತೊಂದರೆ ಶುರು ಆಗಿದೆ ಅಂತಂತಂದರೆ ಯೂಶಲಿ ಮನುಷ್ಯನಿಗೆ ಕಾಲಲ್ಲಿ ಊತ ಶುರು ಆಗ್ತದೆ, ಕಾಲಲ್ಲಿ ದಪ್ಪ ಆಗ್ತಾ ಶುರು ಹೋಗ್ತದೆ. ಇದೇನಕ್ಕೆ ಅಂತಂದರೆ ಶರೀರದಲ್ಲಿ ನೀರು ಉಳ್ಕೋತಾ ಇದೆ, ನಾವು ಕುಡಿತಿರುವ ನೀರು ಮತ್ತು ಉಪ್ಪಿನಂಶ ಮೂತ್ರದ ಮೂಲಕ ಪೂರ್ತಿ ತೆಗೀತಿಲ್ಲ. ಸೊ ಕಾಲಲ್ಲಿ ಊತ ಬರುವುದು ಮೊದಲನೇದು ಒಂದು ಇದು. ಅದಲ್ಲದೇ ಬ್ಲಡ್ ಪ್ರೆಷರ್ ಕಾಣಿಸ್ಕೊಳ್ಳೋದು ಎಲ್ಲರಿಗೂ ಒಂದೇ ಥರ ಬರ್ತದೆ ಅಂತಲ್ಲ, ಒಬ್ಬರಿಗೆ ಕಾಲಿನ ಊತ ಮೊದಲು ಬರ್ಬೋದು, ಒಬ್ಬರಿಗೆ ಬ್ಲಡ್ ಪ್ರೆಷರ್ ಮೊದಲು ಬರ್ಬೋದು, ರಕ್ತ ಕಡಿಮೆ ಆಗ್ಬೋದು, ಅಥವಾ ಹಲವಾರು ಜನಕ್ಕೆ ಕಿಡ್ನಿಯ ಕಾಯಿಲೆ ಮೊದಲಿನ ಸ್ಟೇಜಸ್ಸಲ್ಲಿ ಗೊತ್ತಾಗುವುದೇ ಇಲ್ಲ. ಅವರು ಸ್ವಲ್ಪ ಸ್ವಲ್ಪ ಊಟ ಹಸಿತಿಲ್ಲ, ಸುಸ್ತಾಗ್ತಿರೋದು, ಇದನ್ನು ಡೈಲಿ ಓಕೆ ಏನು ನಿರ್ಲಕ್ಷ್ಯ ಮಾಡಿ ಕೊನೆಯ ಸ್ಟೇಜಲ್ಲಿ ಕೊನೆಯ ಹಂತಿನಲ್ಲಿ ಹೋದಾಗ ಗೊತ್ತಾಗ್ತದೆ. ಯೂಶಲಿ ಕಿಡ್ನಿ ಫೇಲ್ ಆಗಬೇಕಾದ್ರೆ ಐದು ಹಂತಗಳಿರ್ತವೆ. ಮೊದಲನೇ ನಾವು ಅದಕ್ಕೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 1, 2, 3, 4, 5 ಅಂತ ಹೇಳ್ತೀವಿ. ಐದನೇ ಸ್ಟೇಜ್ ಅಂತಂದರೆ ಎರಡು ಕಿಡ್ನಿ ಸೇರಿ 100% ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಸೊ ಆ ಸ್ಟೇಜಲ್ಲಿ ಎಲ್ಲರಿಗೂ ತೊಂದರೆ ಕಂಡೇ ಕಂಡು ಬರ್ತದೆ. ಬಟ್ ಅದಕ್ಕಿಂತ ಮೊದಲನೇ ಹಂತದಲ್ಲಿ ಸ್ವಲ್ಪ ಜನಕ್ಕೆ ತೊಂದರೆ ಕಾಣ್ಬೋದು, ಸ್ವಲ್ಪ ಜನಕ್ಕೆ ತೊಂದರೆ ಕಾಣದೇ ಇರ್ಬೋದು. ಮೇನ್ಲಿ ಏನಂತಂದರೆ ಕಾಲಲ್ಲಿ ಊತ ಬರುವುದು, ಮೂತ್ರ ಕಡಿಮೆ ಆಗುವುದು, ಮೂತ್ರದಲ್ಲಿ ರಕ್ತ ಬರುವುದು, ಬ್ಲಡ್ ಪ್ರೆಷರ್ ಬರುವುದು, ಇದೆಲ್ಲ ಕಿಡ್ನಿ ತೊಂದರೆಯ ಲಕ್ಷಣಗಳು. ಈಗ ಕಿಡ್ನಿ ತೊಂದರೆಗೆ ಒಂದು ಏಜ್ ಲಿಮಿಟ್ ಅಂತ ಇಲ್ವಾ? ಅಂದರೆ ಒಂದು ಕೆಲವೊಮ್ಮೆ ಸಣ್ಣ ಪ್ರಾಯದವರಲ್ಲೂ ಕಿಡ್ನಿಯ ತೊಂದರೆ ಬರುತ್ತೆ, ಇಲ್ಲಾದರೆ ಏಜ್ ಇದ್ದವರಿಗೂ ಕಿಡ್ನಿಯ ತೊಂದರೆ ಬರುತ್ತೆ. ಕಿಡ್ನಿ ರೋಗ ಹೊಟ್ಟೆ ಒಳಗೆ ಇದ್ದಾಗಲೇ, ಅಂದರೆ ಗರ್ಭಿಣಿ ಮಹಿಳೆಯಲ್ಲಿ ಮಗುವಿಗೆ ಆವಾಗಲೇ ಕಿಡ್ನಿಯ ತೊಂದರೆ ಶುರು ಆಗಬಹುದು. ಬೇರೆ ಬೇರೆ ವಯಸ್ಸಿನ ಕ್ಯಾಟಗರಿಗೆ ಬೇರೆ ಬೇರೆ ರೋಗ ಬರ್ತದೆ. ದೊಡ್ಡವರಲ್ಲಿ ಮೇನ್ ಕಾರಣ ಬ್ಲಡ್ ಪ್ರೆಷರ್ ಮತ್ತು ಶುಗರಿಂದ ಕಿಡ್ನಿ ಕಾಯಿಲೆ ಬರ್ತದೆ. ಬಟ್ ಅದೇ ಮಕ್ಕಳಲ್ಲಿ ಬೆಳವಣಿಗೆ, ಕಿಡ್ನಿ ಬೆಳವಣಿಗೆಯಲ್ಲಿ ಏನಾದರೂ ತೊಂದರೆ ಆದರೆ, ಕಿಡ್ನಿ ಸರಿಯಾಗಿ ಬೆಳ್ಕೊಳ್ಳಿಲ್ಲ ಅಂತಂದರೆ ಕಿಡ್ನಿ ತೊಂದರೆ ಶುರು ಆಗ್ತದೆ. ನಾರ್ಮಲಿ ಹುಟ್ಟಬೇಕಾದ್ರೆ ಎರಡು ಕಿಡ್ನಿ, ಅದರ ಕಿಡ್ನಿ ಜೊತೆಗೆ ಅದರ ಎರಡು ಪೈಪು, ಮೂತ್ರಕೋಶ, ಮೂತ್ರಪಿಂಡ, ಮೂತ್ರ ಹಿಡಿಯುವ ಇದು, ಮತ್ತು ಆ ಮೂತ್ರ ಆಚೆ ತೆಗೆಯುವ ಪೈಪ್, ಇದೆಲ್ಲ ಕರೆಕ್ಟಾಗಿ ಬೆಳಿಬೇಕಾಗ್ತದೆ. ಇದರಲ್ಲಿ ಯಾವುದರಲ್ಲಾದರೂ ಏನಾದರೂ ಒಂದು ತೊಂದರೆ ಆದ್ರೂ ಮಕ್ಕಳಲ್ಲಿ ಕಿಡ್ನಿ ಬೆಳವಣಿಗೆ ಎಫೆಕ್ಟ್ ಆಗಿ ಹೊಟ್ಟೆ ಒಳಗಿಂದನೇ ಇನ್ನೂ ಗರ್ಭಿಣಿ ಮಹಿಳೆಯಲ್ಲಿ ಮಗುವಿನಲ್ಲೇ ಕಂಡಿಡ್ಕೋಬೋದು ಮಗುವಿಗೆ ತೊಂದರೆ ಇದೆಯಾ, ಕಿಡ್ನಿಯ ತೊಂದರೆ ಇದೆಯಾ ಅಂತ. ಸೊ ಕಿಡ್ನಿ ತೊಂದರೆ ಹುಟ್ಟುವ ಮಗುವಿಗಿಂದ ದೊಡ್ಡವರೆಗೂ ಎಲ್ಲ ವಯಸ್ಸಿನವರೆಗೂ ಕಿಡ್ನಿಯ ಕಾಯಿಲೆ ಬರ್ತದೆ. ಈಗ ಒಬ್ಬರು ಫುಡ್ ತಿನ್ನುವಾಗಲಿ ಇಲ್ಲಾಂದರೆ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ತಿನ್ನುವಾಗಲಾಗಲಿ, ಇದು ತಿಂದರೆ ನಮಗೆ ಕಿಡ್ನಿದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದಾ ಅಂತ ಹೆದರ್ತಾರೆ. ಮೇನ್ ಆಗಿ ಫುಡ್ಡಲ್ಲೇ ಆಗಲಿ, ಅಲ್ಲ ನಾವು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಎಲ್ಲ ತಿಂದರೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ಈಗ ಮೇನ್ ಆಗಿ ಯಾವ ಕಾರಣದಿಂದ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು, ಅವರು ತಿನ್ನುವ ಫುಡ್ಡಲ್ಲಿ ಅಲ್ಲ ಟ್ಯಾಬ್ಲೆಟ್ಸ್ ಅಲ್ಲಿ? ಮೆಜಾರಿಟಿ ಅಂದರೆ ವರ್ಲ್ಡ್ ಓವರ್ ಮತ್ತು ಅಂದರೆ ಪ್ರಪಂಚದಲ್ಲಿ ಪ್ಲಸ್ ಭಾರತದಲ್ಲಿ ಜಾಸ್ತಿ ಕಿಡ್ನಿ ಕಾಯಿಲೆ ಮೇನ್ಲಿ ಶುಗರ್ ಕಾಯಿಲೆಯಿಂದ ಬರ್ತದೆ. ಶುಗರ್ ಆದಮೇಲೆ ಬ್ಲಡ್ ಪ್ರೆಷರ್, ಬ್ಲಡ್ ಪ್ರೆಷರ್ ಆದಮೇಲೆ ಹಲವಾರು ಇನ್ಫೆಕ್ಷನ್ಗಳಿಂದ ಬರ್ತದೆ. ಅದಲ್ಲದೇ ಮಾತ್ರೆಗಳಿಂದನೂ ಅಥವಾ ಆಹಾರದಿಂದನೂ ಬರುವ ಸಾಧ್ಯತೆ ಉಂಟು. ಆಹಾರದಿಂದ ತುಂಬ ಕಡಿಮೆ ತುಂಬ ಕಡಿಮೆ ಪಕ್ಷದಲ್ಲಿ ಬರ್ತದೆ. ಬಟ್ ಕಿಡ್ನಿ ತೊಂದರೆ ಇದ್ದವ್ರಿಗೆ ಆಹಾರದಲ್ಲಿ ತುಂಬ ವ್ಯತ್ಯಾಸ ಮಾಡಬೇಕಾಗ್ತದೆ. ಅಂದರೆ ಅವರಿಗೆ ಪೂರ್ತಿ ಡಯಟೇ ಚೇಂಜ್ ಆಗ್ತದೆ. ಅಕಸ್ಮಾತ್ ಕಿಡ್ನಿ ತೊಂದರೆ ಕಂಡು ಬಂದರೆ ಪೂರ್ತಿ ಡಯಟ್ ಚೇಂಜ್ ಆಗ್ತದೆ. ಬಟ್ ಕಿಡ್ನಿ ಆಹಾರದಿಂದ ಕಿಡ್ನಿ ಕಾಯಿಲೆ ಬರುವುದು ತುಂಬ ಕಡಿಮೆ ಪರ್ಸೆಂಟೇಜ್ ಜನದಲ್ಲಿ. ಮೇನ್ಲಿ ಮಾತ್ರೆಗಳಿಂದ ಬರ್ತದೆ, ಎಸ್ಪೆಷಲಿ ನೋವಿನ ಮಾತ್ರೆ ತುಂಬ ದಿವಸ ತೊಗೊಂಡ್ರೆ. ಒಂದೆರಡು ಮಾತ್ರೆ ತೊಗೊಂಡ್ರಲ್ಲ, ತುಂಬ ದಿವಸ ಮಾತ್ರೆ ಬೆನ್ನುವಿಗೆ ಏನಕ್ಕೆ ಅಂತ ಕೇಳಿದೆ, ಸುಮ್ಮನೆ ತಗೋ ತಲೆನೋವು ಅಂತ ತುಂಬ ಜನ ತಗೋತಿರ್ತಾರೆ. ಆ ತಲೆನೋವು ಏನಕ್ಕೆ ಬಂತು ಅಂತ ನೋಡುವುದಿಲ್ಲ. ಹೌದು, ಪೇನ್ ಕಿಲ್ಲರ್ಸ್. ಅದಲ್ಲದೇ ಹಲವಾರು ಆ್ಯಂಟಿಬಯೋಟಿಕ್ ಮಾತ್ರೆಗಳು, ಅದಲ್ಲದೇ
ಆಲ್ಟರ್ನೇಟಿವ್ ಮೆಡಿಸನ್ ಅಂತ ಹೇಳ್ತೇವೆ ನಾವು. ಆಲ್ಟರ್ನೇಟಿವ್ ಮೆಡಿಸನ್ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅದರಿಂದನೂ ಕಿಡ್ನಿ ಮೇಲೆ ಒತ್ತಡ ಬೀಳ್ತದೆ, ಅದರಿಂದ ಕಿಡ್ನಿ ಹಾಳಾಗುವ ಸಾಧ್ಯತೆ ಇರ್ತದೆ. ಈಗ ಸಣ್ಣ ಮಕ್ಕಳಲ್ಲಾದರೂ ಸ್ವಲ್ಪ ಜ್ವರ ಬಂದರೆ ಆಗಲಿ, ಒಂದೆರಡು ದಿನಕ್ಕಿಂತ ಜಾಸ್ತಿ ಜ್ವರ ಬಂದರೆ ಆಗಲಿ, ಆ್ಯಂಟಿಬಯೋಟಿಕ್ ಸಿರಪ್ ಕೊಡ್ತಾರೆ, ಡ್ರೈ ಸಿರಪ್ ಅಂತ. ಆ ರೀತಿಯ ಸಿರಪ್ಪಲ್ಲೆಲ್ಲ ಜಾಸ್ತಿ ಕುಡಿದ್ರೆ ಇಂಥ ಕಿಡ್ನಿದು ಪ್ರಾಬ್ಲಮ್ಸ್ ಎಲ್ಲ ಬರೋ ಸಾಧ್ಯತೆ ಇದೆಯಾ? ಮೊದಲನೇ ಇದು ಮಗುವಿಗೆ ಏನಕ್ಕೆ ಜ್ವರ ಬರ್ತಿದೆ ಅಂತ ನೋಡಬೇಕಾಗ್ತದೆ. ಯಾಕಂತಂದರೆ ಜ್ವರ ಬರ್ತಿದೆ ಒಂದು ಮಗುವಿಗೆ ಅಂತಂತಂದರೆ ಅದು ನೆಗಡಿ ಶೀತ ಏನೂ ಇಲ್ಲ ಹಾಗೆ ಜ್ವರ ಬರ್ತಿದೆ ಅಂತಂದರೆ ಒಂದು ಮೂತ್ರದ ಟೆಸ್ಟ್ ಮಾಡುವುದು ತುಂಬ ಉತ್ತಮ. ಯಾಕಂದರೆ 5 ವರ್ಷದಿಂದ ಕೆಳಗಡೆ ಮಗುವಿಗೆ ಮೂತ್ರದಲ್ಲಿ ಉರಿ ಬರ್ತಿದೆ, ಇದು ಮೂತ್ರ ಇದಾಗ್ತಿದೆ ಅಂತ ಹೇಳುವ ಅರಿವು ಅವ್ರದ್ರಲ್ಲಿ ಇರುವುದಿಲ್ಲ. ಸೊ ಜ್ವರ ಮೊದಲನೇ ಲಕ್ಷಣ ಇರ್ಬೋದು ಅವ್ರದ್ರಲ್ಲಿ. ಸೊ ಯೂಶಲಿ ಮೂತ್ರದ ಇನ್ಫೆಕ್ಷನ್, ಮೂತ್ರಪಿಂಡದ ಇನ್ಫೆಕ್ಷನ್ನಿಂದ ಅವರಿಗೆ ಕಿಡ್ನಿ ಹೊಡೆತ ಬರ್ತದೆ. ಸೊ 5 ವರ್ಷದ ಮಕ್ಕಳಲ್ಲಿ ಇದು ತುಂಬ ಕಾಮನ್ ಇದು, ಎಸ್ಪೆಷಲಿ ಗಂಡು ಮಕ್ಕಳಲ್ಲಿ ಸ್ವಲ್ಪ ಮೂತ್ರ ಬೆಳವಣಿಗೆ ತೊಂದರೆ ಆದಾಗ ಮೂತ್ರ ನಿಂತು ಅದರಲ್ಲಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ತುಂಬ ಇರ್ತದೆ. ಬಟ್ ಯೂಶಲಿ ಆ್ಯಂಟಿಬಯೋಟಿಕ್ಸಲ್ಲಿ ಎಲ್ಲರಿಗೂ ಬರ್ತದೆ ಅಂತಲ್ಲ, ಒಂದು ಇಡಿಯೋಸಿನ್ಕ್ರೆಟಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂತಂದರೆ ಯಾವುದೇ ಆ್ಯಂಟಿಬಯೋಟಿಕ್ ಈಗ 100 ಜನಕ್ಕೆ ಕೊಟ್ಟರೆ 100 ಜನದಲ್ಲಿ ಏನೂ ಆಗದೇ ಇರ್ಬೋದು, ಬಟ್ ಇನ್ನೊಬ್ಬರಿಗೆ 100 ಒಂದನೇ ಮನುಷ್ಯನಿಗೆ ಕೊಟ್ಟಾಗ ಅದು ಅಲರ್ಜಿ ಟೈಪ್ ರಿಯಾಕ್ಷನ್ ಆಗ್ತದೆ. ಬಟ್ ಓವರಾಲ್ ಆ್ಯಂಟಿಬಯೋಟಿಕ್ಸ್ ಇಂದ ನಾರ್ಮಲ್ ಡೋಸಲ್ಲಿ ರೆಗ್ಯುಲರ್ ಆಗಿ ಇಂಡಿಕೇಟೆಡ್ ಆಗಿದ್ದು ತೊಗೊಂಡ್ರೆ ಏನು ಅಷ್ಟೊಂದು ಸೈಡ್ ಕಿಡ್ನಿ ಮೇಲೆ ಅಷ್ಟೊಂದು ಸೈಡ್ ಎಫೆಕ್ಟ್ ಬರುವುದು. ಮತ್ತೀಗ ಡಯಾಬಿಟಿಸ್ ಮತ್ತು ಕಿಡ್ನಿ ಕಾಯಿಲೆ ಇದರ ನಡುವೆ ಇರುವ ಸಂಬಂಧ ಯಾವ ರೀತಿ ಇರುತ್ತೆ? ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಗೊತ್ತಿರ್ಬೋದು ಈಗ ಭಾರತದಲ್ಲಿ ಎಸ್ಪೆಷಲಿ ಡಯಾಬಿಟಿಸ್ ಜನಗಳ ಸಂಖ್ಯೆ ಹೆಚ್ಚುತ್ತಾ ಇದೆ, ತುಂಬ ಹೆಚ್ಚುತ್ತಾ ಇದೆ. ಇದರಿಂದ ಕಿಡ್ನಿ ರೋಗದಿಂದ ಬರಳುತ್ತಿರುವ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ. ಇವೆರಡು ಏನಕ್ಕೆ ಏನು ತೊಂದರೆ ಅಂತಂತಂದರೆ ಎಲ್ಲರಿಗೂ ಅಂದರೆ ಶುಗರ್ ಕಾಯಿಲೆ ಇದ್ದವರಿಗೆಲ್ಲ ಕಿಡ್ನಿ ಕಾಯಿಲೆ ಬರ್ತದಂತಲ್ಲ, ಯೂಶಲಿ 50-60% ಜನಕ್ಕೆ ಶುಗರ್ ಕಾಯಿಲೆ ಬರ್ತದೆ. ಶುಗರ್ ಕಾಯಿಲೆಯಲ್ಲಿ 2 ಥರ ಶುಗರ್ ಕಾಯಿಲೆ ಇರ್ತದೆ. ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ 1 ಡಯಾಬಿಟಿಸ್ ಅಂದರೆ ಚಿಕ್ಕ ವಯಸ್ಸಿಂದನೇ 5-6 ವರ್ಷ ಮಕ್ಕಳಿಂದನೇ ಶುಗರ್ ಕಾಯಿಲೆ ಶುರು ಆಗಿಬಿಡ್ತದೆ. ಅಂಥವರಲ್ಲಿ ಕಿಡ್ನಿ ಕಾಯಿಲೆ ತುಂಬ ಅಂದರೆ 70-80% ಜನದಲ್ಲಿ ಅವರಿಗೆ ಡೆಫಿನೆಟ್ಲಿ ಕಿಡ್ನಿ ಕಾಯಿಲೆ ಬರ್ತದೆ. ಎರಡನೇದು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಅದು ಯೂಶಲಿ ವಯಸ್ಸಾದಮೇಲೆ ಒಂದು 45 ವಯಸ್ಸಾದ್ಮೇಲಿಂದ ಶುಗರ್ ಕಾಯಿಲೆ ಕಂಡು ಬರ್ತದೆ. ಅದು ದಪ್ಪ ಇದ್ದವರಿಗೆ, ಎಸ್ಪೆಷಲಿ ತುಂಬ ಭಾರ ಇದ್ದವ್ರಿಗೆ, ವೇಟ್ ಓವರ್ ವೇಟ್ ಅಂತ ಹೇಳ್ತೀವಲ್ಲ ಅವರಲ್ಲಿ, ಮತ್ತು ಬ್ಲಡ್ ಪ್ರೆಷರ್ ಇದ್ದಲ್ಲಿ ಅದು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೇವೆ. ಇವ್ರದ್ರಲ್ಲಿ ಎಲ್ಲರಿಗೂ ಅಂತಲ್ಲ 40-50% ಜನಕ್ಕೆ ಕಿಡ್ನಿ ಡ್ಯಾಮೇಜ್ ಆಗುವ ಇದಿರ್ತದೆ. ಯೂಶಲಿ ಶುಗರಿನ ಎಫೆಕ್ಟು ಎಲ್ಲ ಅಂಗಗಳ ಮೇಲೂ ಬೀಳ್ತದೆ. ಶುಗರಿನ ಎಫೆಕ್ಟು ಕಣ್ಮೇಲೆ ಬೀಳ್ತದೆ, ಹೃದಯದ ಮೇಲೆ ಬೀಳ್ತದೆ, ಕಾಲಿನ ನರಗಳ ಮೇಲೆ ಬೀಳ್ತದೆ, ಅದೇ ಥರ ಕಿಡ್ನಿಯ ಮೇಲೂ ಶುಗರಿನ ಎಫೆಕ್ಟ್ ಬೀಳ್ತದೆ. ಕಣ್ಣಿನ ಮೇಲೆ ಎಫೆಕ್ಟ್ ಬಿದ್ದಾಗ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಹೋಗ್ತದೆ, ಹಾರ್ಟಿನ ಮೇಲೆ ಬಿದ್ದಾಗ ಹಾರ್ಟಿನ ರಕ್ತ ನರಗಳೆಲ್ಲ ಬ್ಲಾಕ್ ಆಗ್ತದೆ, ಅದೇ ಥರ ಕಿಡ್ನಿ ಮೇಲೆ ಬಿದ್ದಾಗ ಪ್ರೋಟೀನ್ ಲೀಕ್ ಆಗುವುದಕ್ಕೆ ಶುರು ಆಗ್ತದೆ. ಶುಗರಿನ ಎಫೆಕ್ಟ್ ಕಿಡ್ನಿ ಮೇಲೆ, ಎಸ್ಪೆಷಲಿ ಶುಗರ್ ಕಂಟ್ರೋಲ್ ಇಲ್ಲ, ಡಯಟಲ್ಲಿ ಕಂಟ್ರೋಲ್ ಇಲ್ಲ, ಮಾತ್ರೆಗಳು ಅಥವಾ ಇನ್ಸುಲಿನ್ ತೊಗೊಳ್ಳದೆ ಶುಗರ್ ಕಂಟ್ರೋಲ್ ಇಲ್ಲ, ಯಾವಾಗಲೂ 200-200 ಮೇಲೆ ಇರ್ತದೆ ಶುಗರ್ ಅಂದಾಗ ಅದರ ಎಫೆಕ್ಟ್ ಸ್ವಲ್ಪ ಬೇಗ ಬೀಳ್ತದೆ ಕಿಡ್ನಿ ಮೇಲೆ. ಎಸ್ಪೆಷಲಿ ಮನೆಯವರಲ್ಲಿ ಈಗ ತಂದೆ ತಾಯಿಗೆ ಯಾರಿಗಾದ್ರು ಶುಗರ್ ಕಾಯಿಲೆ ಇದ್ದು ಅವರಲ್ಲೂ ಕಿಡ್ನಿ ಕಾಯಿಲೆ ಇತ್ತು ಅಂತಂದರೆ ಮಕ್ಕಳಿಗೆ ಶುಗರ್ ಬಂದರೆ ಅವರಲ್ಲೂ ಕಿಡ್ನಿ ಕಾಯಿಲೆ ಬರುವ ಸಾಧ್ಯತೆ ಇನ್ನೂ ಜಾಸ್ತಿ ಇರ್ತದೆ. ಅದಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೇವೆ. ಫ್ಯಾಮಿಲಿಯಲ್ಲಿ ಶುಗರಿನ ಕಾಯಿಲೆ ಮತ್ತು ಶುಗರ್ ಕಾಯಿಲೆಯಿಂದ ಕಿಡ್ನಿ ಕಾಯಿಲೆ ಇದ್ದು ಸ್ಟ್ರಾಂಗ್ ಇದ್ದರೆ ಮಕ್ಕಳಲ್ಲೂ ಕಿಡ್ನಿ ಕಾಯಿಲೆ ಶುಗರಿಂದ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದರ ಮೊದಲನೇ ಅಕ್ಷರ ಪ್ರೋಟೀನ್, ಮೂತ್ರದಲ್ಲಿ ಪ್ರೋಟೀನ್ ಹೋಗುವುದು. ಹಾಂ ಸರ್, ಈಗ ಶುಗರ್ ಕಾಯಿಲೆಯಿಂದ ಜಾಸ್ತಿಯಾಗಿ ಕಿಡ್ನಿ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಈಗ ನಮ್ಮ ನಿತ್ಯ ದಿನಚರಿಯಲ್ಲಿ ಶುಗರ್ ಕಾಯಿಲೆನೇ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು? ಮೇನ್ ಇಂಪಾರ್ಟೆಂಟು, ಫಸ್ಟ್ ಆಫ್ ಆಲ್ ಎಷ್ಟೊಂದು ಜನಕ್ಕೆ ನಮಗೆ ಶುಗರ್ ಇದೆ ಅಂತ ಕಂಡುಹಿಡ್ಕೊಳ್ಳೋದಕ್ಕೆ 2-3 ವರ್ಷ ಆಗಿಬಿಡ್ತದೆ ಅಂತ ಅಂದರೆ ಸ್ವಲ್ಪ ಸುಸ್ತಾಗ್ತಿರ್ತದೆ, ಪದೇ ಪದೇ ಮೂತ್ರ ಹೋಗ್ತಿರ್ತೀವಿ, ಶುಗರ್ ಇದೆ ಅಂತಲೇ ಗೊತ್ತಾಗಿದ್ದಿಲ್ಲ, ಶುಗರ್ ಟೆಸ್ಟೇ ಮಾಡಿಸೋದಿಲ್ಲ ಯಾರು. ಅದೇ ನೀವು ಫಾರಿನಲ್ಲಿ ಅಥವಾ ಅಬ್ರಾಡಲ್ಲಿ ಏನು ಇಯರ್ಲಿ ಚೆಕಪ್ಸ್ ಅಂತ ಇರ್ತಾರೆ. ಎಲ್ಲ ಜನರು ಪ್ರತಿ ವರ್ಷವೂ ಕೆಲಸದಲ್ಲಿ ಇರಲಿ ಕೆಲಸದಲ್ಲಿ ಇಲ್ಲದೇ ಇರಲಿ ಬ್ಲಡ್ ಪ್ರೆಷರು ಶುಗರು ಇದನ್ನೆಲ್ಲ ಮೂತ್ರದ ಟೆಸ್ಟು ಇದನ್ನೆಲ್ಲ 1 ವರ್ಷಕ್ಕೊಂದ್ಸಲ ಮಾಡೇ ಮಾಡ್ತೀವಿ. ನಮ್ಮಲ್ಲಿ ಹಾಗಿಲ್ಲ, ಆ ತೊಂದರೆ ತುಂಬ ಮೀರಿದಾಗ ನಾವು ಟೆಸ್ಟ್ಗಳಿಗೆ ಹೋಗ್ತೀವಿ. ಯೂಶಲಿ ಯಾರಿಗೆ ಶುಗರ್ ಕಾಯಿಲೆ ಕಂಡು ಬರ್ತದೋ, ಶುಗರ್ ಕಾಯಿಲೆ ಯಾಕೆ ಕಂಡು ಬರ್ತದೋ, ಆ ಟೈಮಲ್ಲೇ ಫಸ್ಟ್ ಮೊದಲನೇ ಟೆಸ್ಟ್ ಏನಂತಂತಂದರೆ ಮೂತ್ರ ಒಂದು ಟೆಸ್ಟ್ ಮಾಡಿ ನೋಡಬೇಕಾಗ್ತದೆ. ಮೂತ್ರದಲ್ಲಿ ನಾವು ಆಲ್ಬಿನ್ ಯೂರಿಯಾ ಅಂತ ಹೇಳ್ಬೇಕು, ಆಲ್ಬಿಮಿನ್ ಮೂತ್ರದಲ್ಲಿ ಹೊರಗೆ ಬರ್ತಾ ಇದೆ ಅಂತ ಅರ್ಥ. ಸೊ ಅದನ್ನು ಏನಿಲ್ಲ, ಚಿಕ್ಕ ಮೂತ್ರದ ಟೆಸ್ಟ್, ಒಂದು ಸ್ವಲ್ಪ ಒಂದು 3 ml ಮೂತ್ರ ಕೊಟ್ಟರೆ ಸಾಕು. ಅದಕ್ಕೆ ಆ ಮೂತ್ರದಲ್ಲಿ ಒಂದು ನಾವು ಡಿಪ್ಸ್ಟಿಕ್ ಅಂತ ಹಾಕಿ ಅದರಲ್ಲಿ ಪ್ರೋಟೀನ್ ಹೋಗ್ತಿದೆಯಾ ಅಂತ ನೋಡ್ತೀವಿ. ಅದು ಬಂದಿದೆ ಅಂತಂದರೆ ಆಲ್ರೆಡಿ ಶುಗರ್ ಕಾಯಿಲೆಯಿಂದ ಕಿಡ್ನಿ ಮೇಲೆ ಒತ್ತಡ ಬಂದಿದೆ ಅಂತ. ಅದಾದಮೇಲೆ ಬ್ಲಡ್ ಟೆಸ್ಟ್ಗಳಿಗೆ ಹೋಗ್ತೀವಿ. ನಾರ್ಮಲಿ ಶುಗರ್ ಕಾಯಿಲೆಯಿಂದ ಕಿಡ್ನಿಗೆ ಬಂದಿದೆ ಅಂತ ಹೇಳ್ತಾ ಮುಂಚೆ ಹೇಳಿದಾಗಲೇ
ಕಾಲಲ್ಲಿ ಊತ ಬರ್ತದೆ, ಕಾಲು ದಪ್ಪ ಆಗೋದಕ್ಕೆ ಶುರು ಆಗ್ತದೆ. ಎಸ್ಪೆಷಲಿ ನಿಂತಾಗ, ತುಂಬ ಹೊತ್ತು ಅಥವಾ ಬಸ್ಸಲ್ಲಿ ಕೂತಾಗ ಕಾಲು ದಪ್ಪ ಆಗೋದಕ್ಕೆ ಶುರು ಆಗ್ತದೆ. ಅದಲ್ಲದೇ ಯಾರಿಗೆ ಶುಗರ್ ಕಾಯಿಲೆಯಿಂದ ಕಣ್ಣಿಗೆ ಎಫೆಕ್ಟ್ ಆಗಿದೆಯೋ ಅಂತ ನಾವು ಹೇಳ್ತೀವೋ ಅವರಲ್ಲಿ ಕಿಡ್ನಿ ಎಫೆಕ್ಟ್ ಆಗುವ ಸಾಧ್ಯತೆ 80% ಮೇಲೆ ಇರ್ತದೆ. ಶುಗರಿಂದ ಕಣ್ಣು ಯಾರಿಗೆ ಹಾಳಾಗಿರ್ತದೋ ಅವರಿಗೆ ಕಿಡ್ನಿ ಹಾಳಾಗುವ ಸಾಧ್ಯತೆ ಇನ್ನೂ ಜಾಸ್ತಿ ಇರ್ತದೆ. ಸೊ ಆ ಥರ ಎಷ್ಟೊಂದು ಹಲವಾರು ಪೇಷಂಟ್ ನಮ್ಮಲ್ಲಿ ಯಾವಾಗ ಬರ್ತಾರೆ ಅಂತಂದರೆ ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ತಾರೆ, ದೃಷ್ಟಿ ಕಡಿಮೆ ಆಗಿದೆ ಅಂತ. ಕಣ್ಣಿನ ಡಾಕ್ಟರ್ ನೋಡ್ತಾರೆ, ಹೌದು ನಿಮಗೆ ಶುಗರ್ ಕಾಯಿಲೆಯಿಂದ ಕಣ್ಣು ಎಫೆಕ್ಟ್ ಆಗಿದೆ, ನೀವು ಒಂದ್ಸಲ ಕಿಡ್ನಿ ಚೆಕ್ ಮಾಡಿಸಿ ಅಂತ ಹೇಳಿದಾಗ ಅವಾಗ ಗೊತ್ತಾಗ್ತದೆ ಅವ್ರಿಗೆ ಕಿಡ್ನಿ ಕಾಯಿಲೆ ಬಂದಿದೆ ಅಂತ. ಈಗ ಶುಗರ್ ಇಲ್ಲದವರಿಗೂ ಕಿಡ್ನಿ ಕಾಯಿಲೆ? ಹೌದು, ಡೆಫಿನೆಟ್ಲಿ. ಇದಕ್ಕೆ ಕಾರಣ ಹಲವಾರು ಕಾರಣಗಳಿದೆ. ಒಂದು, ನಾನು ಹೇಳ್ದಂಗೆ ಶುಗರ್ ಮೇನ್ ಇಂಪಾರ್ಟೆಂಟು, ಅದಲ್ಲದೆ ಬ್ಲಡ್ ಪ್ರೆಷರ್. ಬ್ಲಡ್ ಪ್ರೆಷರಿಂದ ಒಂದು ನಮ್ಮ ಭಾರತದಲ್ಲಿ ಒಂದು 15-20% ಜನಕ್ಕೆ ಬ್ಲಡ್ ಪ್ರೆಷರ್ ಕಾಯಿಲೆಯಿಂದ ಕಿಡ್ನಿಗೆ ಹಾಳಾಗುವ ಇದಿರ್ತದೆ. ಯೂಶಲಿ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಅಂದರೆ ಈ ಬ್ಲಡ್ ಪ್ರೆಷರ್ ಹಲವಾರು ಜನಕ್ಕೆ ಇರ್ತದೆ. ಆ ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಇದ್ದರೆ ತೊಂದರೆ ಇಲ್ಲ. ಆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಲ್ಲದೆ ಯಾವತ್ತು 150 ಮೇಲೆ 150-190 ಮೇಲೆ ಹೀಗೆ ತುಂಬ ದಿವಸದ ಇದ್ದರೆ ಅದರಿಂದ ಕಿಡ್ನಿ. ಅದಲ್ಲದೇ ಸ್ವಲ್ಪ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂತಂದರೆ ಮನೆಯಲ್ಲಿ ಇರ್ತದೆ ಅಪ್ಪ ಅಮ್ಮನಿಗೆ ಅಥವಾ ಅಜ್ಜಿ ತಾತಂಗೆ ಇರ್ತದೆ, ಅದು ಮಕ್ಕಳಲ್ಲೂ ಬರ್ತದೆ. ಎಸ್ಪೆಷಲಿ ಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂದರೆ ನೀರಿನಲ್ಲಿ ಕಿಡ್ನಿಯಲ್ಲಿ ನೀರಿನ ಗುಳ್ಳೆಗಳಾಗುತ್ತೆ ಅಂತ ಹೇಳ್ತೀವಿ, ಅದು ಯೂಶಲಿ ಜೆನೆಟಿಕ್ ಡಿಸಾರ್ಡರ್ ಇರ್ತದೆ. ಅದಲ್ಲದೇ ಸ್ಟೋನ್, ಕಿಡ್ನಿ ಸ್ಟೋನ್ಸಿಂದ ಕಿಡ್ನಿಯಲ್ಲಿ ಕಲ್ಲಾಗುವುದು, ಇದರಿಂದನೂ ಎಷ್ಟೊಂದು ಜನ ತಿಳುವಳಿಕೆ ಇಲ್ಲದೆ ಅವಾಗ ಸ್ವಲ್ಪ ನೋವು ಇದೆಯಾ ಮೂತ್ರದಲ್ಲಿ ಆಚೆ ಬಂದುಬಿಡ್ತದೆ, ಬೇಡ ಏನು ಮಾಡುವುದು ಬೇಡ ಅಂತ ಕಾಯ್ತಾ ಇರ್ತಾರೆ. ಬಟ್ ಅದು ಕಲ್ಲು ಅಲ್ಲೇ ಒಳಗಡೆ ಇದ್ದು ದೊಡ್ಡ ದೊಡ್ಡದಾಗಿ ಕಿಡ್ನಿ ಮೇಲೆ ಮೂತ್ರ ನಿಲ್ಲಿಸಿ ಕಿಡ್ನಿ ಮೇಲೆ ಒತ್ತಡ ಬಿದ್ದು ಅದು ಕಿಡ್ನಿನ ಹಾಳು ಮಾಡ್ತದೆ ಒಳಗಡೆ. ಅದಲ್ಲದೇನು ನೋವಿನ ಮಾತ್ರೆಗಳು, ಇನ್ಫೆಕ್ಷನ್, ಎಸ್ಪೆಷಲಿ ಇಲಿ ಜ್ವರ ಅಥವಾ ಡೆಂಗು, ಇದು ಏನೇ ನೀವು ಮಲೇರಿಯಾ ಯಾವುದೇ ಥರದ ಇನ್ಫೆಕ್ಷನ್ ತೊಗೊಂಡ್ರೂ ಅದು ಕಿಡ್ನಿಗೂ ಎಲ್ಲದರಲ್ಲೂ ಆಗ್ತದೆ ಅಂತಲ್ಲ, 15-20% ಕಿಡ್ನಿಗೂ ಹೊಡೆಯುವ ಸಾಧ್ಯತೆ ಇರ್ತದೆ. ಸೊ ಮಾತ್ರೆಗಳು, ಇನ್ಫೆಕ್ಷನ್, ಬ್ಲಡ್ ಪ್ರೆಷರ್, ಜೆನೆಟಿಕ್ ಡಿಸಾರ್ಡರ್ಸ್, ಇದೆಲ್ಲದರಿಂದನೂ ಕಿಡ್ನಿ ಮೇಲೆ ಕಾಯಿಲೆಗಳು ಬರುವ ಸಾಧ್ಯತೆ ಉಂಟು. ಇನ್ನು ಬಿ ಪಿ ಆಗಲಿ, ಶುಗರ್ ಆಗಲಿ, ಇದು ಎರಡೂ ಇಲ್ಲದವರಿಗೂ ಕಿಡ್ನಿ ಕಾಯಿಲೆ ಬರುವ ಚಾನ್ಸಸ್ ಇದೆ, ಇದಕ್ಕೆ ಕಾರಣ? ಅದೇ ನಾ ಹೇಳಿದಾಗೆ ಒಂದು ಮೇನ್ ಇಂಪಾರ್ಟೆಂಟ್, ಈಗ ಫಾರ್ ಎಕ್ಸಾಂಪಲ್ ಈಗ ಚರ್ಮರೋಗ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಥವಾ ಮೂಳೆ ರೋಗ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಈ ಜನದಲ್ಲೂ ಕಿಡ್ನಿ ಕಾಯಿಲೆ ಬರ್ತದೆ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ಲಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಆಟೋ ಇಮ್ಯೂನ್ ಅಂತಂದರೆ ನಮ್ಮ ಶರೀರ ಜೊತೆನೇ ಹೊಡೆದಾಡುವ ರೋಗಗಳು, ಹಲವಾರು ರೋಗಗಳಿದೆ, ಇದರಿಂದನೂ ಕಿಡ್ನಿಯ ತೊಂದರೆಗಳು ಶುರು ಆಗ್ತದೆ. ಇದನ್ನೆಲ್ಲ ಮೇನ್ಲಿ ಹೇಗೆ ಪ್ರೆಸೆಂಟ್ ಆಗ್ತದೆ ಅಂದರೆ ಚರ್ಮದಲ್ಲಿ ಕಲೆ ಬರುವುದು, ಮೂತ್ರದಲ್ಲಿ ರಕ್ತ ಬರುವುದು, ಮೂತ್ರ ಕಡಿಮೆ ಆಗುವುದು, ಮೂತ್ರದಲ್ಲಿ ಉರಿ ಬರುವುದು, ಮೂತ್ರ ಸಲೀಸಾಗಿ ಹೋಗದೆ ಕಟ್ಟಾಗಿ ಹೋಗುವುದು, ಎಸ್ಪೆಷಲಿ ಗಂಡಸರಲ್ಲಿ ಈ ಥರ ಆಗುವುದು, ಮೂತ್ರದಲ್ಲಿ ಕಂಟ್ರೋಲ್ ಇಲ್ಲ, ಮೂತ್ರ ಮಾಡಬೇಕು ಅಂತ ಹೋಗುವಷ್ಟೊಟ್ಟಿಗಿಂತ ಮುಂಚೆನೇ ಮೂತ್ರ ಆಚೆ ಬಂದುಬಿಡೋದು, ಇದೆಲ್ಲ ಒಂದು ಹೇಳ್ತದೆ. ಮತ್ತು ರಾತ್ರಿ ಒಂದ್ಸಲಕ್ಕಿಂತ ರಾತ್ರಿ ಪದೇ ಪದೇ ಎದ್ದು ರಾತ್ರಿ ಮೂತ್ರಕ್ಕೆ ಹೋಗುವುದು, ಇದೆಲ್ಲ ಲಕ್ಷಣಗಳು ಕಿಡ್ನಿಲಿ ತೊಂದರೆ ಇದೆ, ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳುವ ಒಂದು ಲಕ್ಷಣ. ಸರ್, ನೀವೀಗ ಕಿಡ್ನಿ ಇದ್ರಲ್ಲಿ ಚರ್ಮದ ಬಗ್ಗೆ ಹೇಳಿದ್ರೆ, ಈಗ ಕಿಡ್ನಿ ಎಫೆಕ್ಟ್ ಆದವರಿಗೆ ಚರ್ಮದಲ್ಲಿ ತುರಿಕೆ ಸ್ಟಾರ್ಟ್ ಆಗುತ್ತೆ, ಇದಕ್ಕೆ ಕಾರಣ ಸರ್ವರ ಸಿಪ್ಪೆ ಎಲ್ಲ ಎದ್ದು ಹೋಗ್ತಾ ಇರುತ್ತೆ? ಇದು ಮೇನ್ಲಿ ಏನಾಗ್ತದೆ ಅಂತಂದ್ರೆ, ಹೌದು ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್, ಏನಕ್ಕೆ ಇದಾಗ್ತದೆ, ಇದು ಎಸ್ಪೆಷಲಿ ಕೊನೆ ಸ್ಟೇಜಸ್ ಅಲ್ಲಿ ಆಗ್ತದೆ ಅಂತಂದ್ರೆ, ಮೊದಲನೇ 3 ಹಂತದಲ್ಲಿ ಕ್ರಾನಿಕ್, ನಾನು ಹೇಳಿದ್ನಲ್ಲ ಕ್ರಾನಿಕ್ ಕಿಡ್ನಿ ಡಿಸೀಸ್ 5 ಸ್ಟೇಜ್ಗಳಲ್ಲಿ ಇದೆ ಅಂತ, 3 ಸ್ಟೇಜಲ್ಲಿ ಇದು ಕಡಿಮೆ ಇರ್ತದೆ, 4ನೇ ಮತ್ತು 5ನೇ ಸ್ಟೇಜಲ್ಲಿ ಹೋದಾಗ ಏನಾಗ್ತದೆ ಅಂತಂದರೆ ಕಿಡ್ನಿ ವರ್ಕ್ ಆಗ್ತಿಲ್ಲ, ಶರೀರದಲ್ಲಿ ಉತ್ಪಾದನೆ ಆಗ್ತಿರುವ ವಿಷಗಳೆಲ್ಲ ಒಳಗಡೆ ತುಂಬ್ಕೋತದೆ, ಇದರಿಂದ ಏನಾಗ್ತದೆ ಬೆವರಿನ ಕಣಗಳೆಲ್ಲ ಹಾಳಾಗಿ, ನಮ್ಮ ಚರ್ಮದಲ್ಲಿ ಬೆವರಿನ ಕಣಗಳಿರ್ತವೆ, ಮತ್ತು ಸೆಬೇಷಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೆ, ಸೆಬೇಷಸ್ ಅಂದರೆ ಮುಖದಲ್ಲಿ ಎಣ್ಣೆ ಬರುವುದು ಅಥವಾ ಕೈಯಲ್ಲಿ ಆಯಿಲಿ ಆಯಿಲಿ ಬರುವುದು ಆ ಗ್ಲ್ಯಾಂಡ್ಸಿಂದ. ಈ ವಿಷದಿಂದ ಈ ರಕ್ತದಲ್ಲಿ ತುಂಬ್ಕೋತಾ ಇರುವ ವಿಷ ಏನು ಮಾಡ್ತದೆ, ಈ ಗ್ಲ್ಯಾಂಡ್ಸ್ನೆಲ್ಲ ಹಾಳು ಮಾಡಿಬಿಡ್ತದೆ. ಸೊ ಯೂಶಲಿ ಬೆವರು ಬರುವುದಿಲ್ಲ, ಆಯಿಲ್ ಇರುವುದಿಲ್ಲ ಸ್ಕಿನ್ನು, ಇದರಿಂದ ಏನಾಗ್ತದೆ ಸ್ಕಿನ್ನು ಪೂರ್ತಿ ಡ್ರೈ ಆಗ್ತಾ ಹೋಗ್ತದೆ, ಸ್ಕಿನ್ ಡ್ರೈ ಆದಮೇಲೆ ಏನಾಗ್ತದೆ ತುರಿಕೆ ಶುರು ಆಗ್ತದೆ. ಇದಲ್ಲದೆ ಯುರಿಮಿಕ್ ಟಾಕ್ಸಿನ್ಸ್ ಅಂತ ಹೇಳ್ತೀವಿ, ಅದರೂ ತುರಿಕೆ ಶುರು ಮಾಡ್ತದೆ. ಅದಲ್ಲದೆ ಕ್ಯಾಲ್ಶಿಯಂ ಅಂದರೆ ಹಲವಾರು ವಿಷದ ಪದಾರ್ಥಗಳು, PTH ಅಂತ ಹೇಳ್ತೀವಿ, ಪ್ಯಾರಥೈರಾಯ್ಡ್ ಹಾರ್ಮೋನ್, ಇವುದೆಲ್ಲ ಚರ್ಮದಲ್ಲಿ ವಿಷದ ಅಂಶ ತುಂಬಿ ಅದನ್ನು ತುರಿಕೆ ಶುರು ಆಗ್ತದೆ. ಇದು ಎಸ್ಪೆಷಲಿ CKD stage 4-5 ಮತ್ತು ಡಯಾಲಿಸಿಸ್ ಮೇಲೆ ಇರುವ ಪೇಷೆಂಟ್ಗಳಲ್ಲಿ ತುಂಬ ಜಾಸ್ತಿ. ಮೇನ್ಲಿ ಬೆವರಿನ ಅಂಶ ಇರುವುದಿಲ್ಲ, ಮತ್ತು ಸೆಬೇಷಸ್ ಗ್ಲ್ಯಾಂಡ್ ಅನ್ನುವುದೆಲ್ಲ ಹಾಳಾಗಿ ಚರ್ಮದಲ್ಲಿ ವಿಷದ ಅಂಶಗಳು ತುಂಬಿಕೊಂಡಾಗ ಈ ತರ ತೊಂದರೆ ಆಗ್ತದೆ. ಇದಕ್ಕೆ ಬೇರೆ ಸೊಲ್ಯೂಷನ್ ಇಲ್ವಾ ಸರ್, ಆ ರೀತಿ ತುರಿಕೆ ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿ ಏನಾದರೂ ಮೆಡಿಸಿನ್ ಏನಾದರೂ? ಯೂಶಲಿ ಲೋಷನ್ಸ್ಗಳು ಬರ್ತದೆ, ಲ್ಯಾಕ್ಟೋಕ್ಯಾಲಮೈನ್ ಲೋಷನ್ ಅಂತ, ಅಥವಾ ಅಷ್ಟೊಂದೆಲ್ಲ ಇದು ತೊಂದರೆ ಕಷ್ಟ ಆಗ್ತದೆ ಅಂದರೆ ಕೊಬ್ಬರಿ ಎಣ್ಣೆ, ಎಸ್ಪೆಷಲಿ ನಾನ್ ಪರ್ಫ್ಯೂಮ್ಡ್ ಅಂದರೆ ಸುಗಂಧ ಇಲ್ಲದಿರುವ ಕೊಬ್ಬರಿ ಎಣ್ಣೆ ಹಚ್ಬೋದು. ಸೋಪ್ ಚೇಂಜ್ ಮಾಡ್ಬೋದು, ಮಾಯಿಶ್ಚರೈಸಿಂಗ್ ಸೋಪ್ ಯೂಸ್ ಮಾಡ್ಬೋದು. ಉಗುರು ಚಿಕ್ಕದಾಗಿಡಬೇಕು, ಉಗುರು ಜಾಸ್ತಿ ಇದ್ದಷ್ಟು ಕೆರೆದು ಅದು ಇನ್ನೂ ಗಾಯ ಜಾಸ್ತಿ ಆಗ್ತದೆ. ತುರಿಕೆ ಕಡಿಮೆ ಮಾಡುವುದಕ್ಕೆ ತುರಿಕೆ ಬರುವ ಕಡಿಮೆ ಮಾಡುವ ಮಾತ್ರೆಗಳು ಉಂಟು.
ಸೊ ಆ ಸ್ವಲ್ಪ ಜನಕ್ಕೆ ಡಯಾಲಿಸಿಸ್ ಚೆನ್ನಾಗಿ ಮಾಡಿದಾಗ ಅದನ್ನು ತುರುಕಿ ಹೋಗುವ ಸಾಧ್ಯತೆಯೂ ಇರ್ತದೆ. ಸೊ ಈ ಥರ ಹಲವಾರು, ಅಂದರೆ ಒಬ್ಬರಿಗೆ ಯಾವ್ದು ಸರಿ ಹೋಗ್ತದೆ ಅಂತ ಕರೆಕ್ಟಾಗಿ ಹೇಳಬರುವುದಿಲ್ಲ. ಎರಡು ಮೂರು ಟ್ರೈ ಮಾಡಿದಾಗಲೇ ಒಬ್ಬರಿಗೆ ಈ ಥರ, ಒಬ್ಬರಿಗೆ ಸೋಪ್ ಸೂಟ್ ಆಗ್ತದೆ, ಒಬ್ಬರಿಗೆ ಲೋಷನ್ ಸೂಟ್ ಆಗ್ತದೆ, ಒಬ್ಬರಿಗೆ ಮಾತ್ರೆ ಸೂಟ್ ಆಗ್ತದೆ, ಅಥವಾ ಒಬ್ಬರಿಗೆ ಮೂರು ತೊಗೊಳ್ಬೇಕಾಗ್ತದೆ. ಸೊ ಹೇಗೆ ಅಂತ ಅಂತಂದರೆ ಎಲ್ಲ ಒಬ್ಬರಿಗೆ ಈ ಥರ ಕೊಟ್ಟು ಅದ್ರ ಮೇಲೆ ಅದು ಸೆಟ್ ಆಗಲಿಲ್ಲ ಅಂತಂದರೆ ಇನ್ನೊಂದು ಚೇಂಜ್ ಮಾಡಿ ನೋಡಬೇಕಾಗ್ತದೆ. ಈಗ ತುರಿಕೆ ಕಡಿಮೆ ಮಾಡಲಿಕ್ಕೆ ಟ್ಯಾಬ್ಲೆಟ್ಸ್ ತಗೊಳ್ಬೋದು ಅಂತ ಹೇಳಿದರು ಸರ್, ಆ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಪುನಃ ಕಿಡ್ನಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ನಾನು ನಿಮಗೆ ಹೇಳಿದಾಗ ಈ ತುರಿಕೆ ಈ ತೊಂದರೆಗಳೆಲ್ಲ ಬರುವುದು ಆಲ್ಮೋಸ್ಟ್ ಕಿಡ್ನಿ ಕೊನೆಯ ಹಂತದಲ್ಲಿ ಇದ್ದಾಗಲೇ. ಸೊ ಆಲ್ರೆಡಿ ಆ ಟೈಮಲ್ಲಿ ಕಿಡ್ನಿ ಪೂರ್ತಿ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಯೂಶಲಿ ನಾವು ಹೇಳೋದು ಪೇಷಂಟ್ಸ್ಗೂ ಹೇಳೋದು ಏನಂತಂದರೆ, ನೀವು ಎಲ್ಲಿಗೆ ಹೋಗ್ತೀನಿ, ನಮ್ಮ ಬಿಟ್ಟು ಬೇರೆ ಡಾಕ್ಟರ್ ಹತ್ರ ಯಾವಾಗಲೂ ಹೋಗ್ತೀನಿ ಅಂತಂದರೆ, ಮೊದಲು ಅವ್ರಿಗೆ ಹೇಳಿ ನಿಮ್ಮ ನಮಗೆ ಕಿಡ್ನಿ ತೊಂದರೆ ಇದೆ, ಕಿಡ್ನಿಗೆ ಹೊಡೆತ ಬರೆದಿರುವಂಗೆ, ಕಿಡ್ನಿಗೆ ಡ್ಯಾಮೇಜ್ ಆಗದಿರೋಂಗೆ ಮಾತ್ರೆಗಳು ಕೊಡಬೇಕು ಅಂತ. ಸೊ ಆ ಥರ ನಾವು ಮಾಡಿಫೈ ಮಾಡ್ತೀವಿ, ಅಂದರೆ ಚೇಂಜ್ ಮಾಡ್ತೀವಿ. ಕಿಡ್ನಿ ಕಾಯಿಲೆ ಕಿಡ್ನಿಯಿಂದ ಆಚೆ ಬರೆದಿಲ್ದಿರುವಂಗೆ ಮಾತ್ರೆ, ಕಿಡ್ನಿಗೆ ಹೊಡೆತ ಬರೆದಿರುವ ಮಾತ್ರೆಗಳು ಕೊಡ್ತೀವಿ ನಾವು. ಸರ್, ಇನ್ನು ಈ ಪ್ರೋಟೀನ್ ಯೂರಿಯಾ ಅಂದರೆ ಏನು? ಪ್ರೋಟೀನ್ ಯೂರಿಯಾ ಅಂತಂದರೆ ನಾರ್ಮಲಿ ನಮ್ಮದು ಈಗ ಫಾರ್ ಎಕ್ಸಾಂಪಲ್ ಶರೀರದಲ್ಲಿ ಪ್ರೋಟೀನ್ ಅಂತ ಇರ್ತದೆ. ಆ ಪ್ರೋಟೀನ್ ಯೂಶಲಿ ರಕ್ತ ಕಣಗಳಲ್ಲಿ ಇರಬೇಕಾಗ್ತದೆ. ಕಿಡ್ನಿಗೆ 25% ರಕ್ತದ ಎವ್ರಿ ಟೈಮ್ ಹಾರ್ಟ್ ಬೀಟ್ ಆದಾಗ 25% ರಕ್ತ ಕಿಡ್ನಿ ಒಳಗೆ ಹೋಗಿ ಕಿಡ್ನಿ ಸ್ವಚ್ಛ ಮಾಡಿ ಆ ರಕ್ತನ ಸ್ವಚ್ಛ ಮಾಡಿ ವಾಪಸ್ ಬಿಡ್ತದೆ. ಈ ಥರ ಕಿಡ್ನಿ ಸ್ವಚ್ಛ ಮಾಡಬೇಕಾದ್ರೆ ಪೂರ್ತಿ ರಕ್ತ ಹೋಗಿ 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 ಯೂಶಲಿ ಆ ಪ್ರೋಟೀನು ವಾಪಸ್ ಅದೇ ರಕ್ತನಾರದಲ್ಲೇ ವಾಪಸ್ ಬಂದುಬಿಡಬೇಕು, ಮೂತ್ರದ ಮೂಲಕ ಆಚೆ ಬರಬಾರ್ದದು. ಕಿಡ್ನಿಯಲ್ಲಿ ತೊಂದರೆ ಶುರುವಾದಾಗ ಮೂತ್ರದಲ್ಲಿ ಫಿಲ್ಟರ್ಸ್ ಅಂತ ಹೇಳ್ತೀವಲ್ಲ, ನಮ್ಮ ಕಿಡ್ನಿಯಲ್ಲಿ ಫಿಲ್ಟರ್ಸ್ಗಳಿರ್ತವೆ, ಆ ಫಿಲ್ಟರ್ಗಳು ದೊಡ್ಡದಾದಾಗ ಮೂತ್ರದಲ್ಲಿ ಪ್ರೋಟೀನ್ ಆಚೆ ಬರುವುದಕ್ಕೆ ಶುರು ಆಗ್ತದೆ. ಆ ಪ್ರೋಟೀನ್ ಆಚೆ ಬಂದಾಗ ಮೂತ್ರದಲ್ಲಿ ನೊರೆ ಶುರು ಆಗ್ತದೆ, ಮತ್ತು ನಾವು ಟೆಸ್ಟ್ ಮಾಡಿದಾಗ ಪ್ರೋಟೀನ್ ಕಂಡು ಬರ್ತದೆ. ಇದು ಮೊದಲನೇ ಇದು ನಮಗೆ ಏನು ಹೇಳ್ತದೆ ಅಂತಂದರೆ, ಹೌದು ಕಿಡ್ನಿ ತೊಂದರೆ ಶುರು ಆಗಿದೆ, ಮೂತ್ರದ ಫಿಲ್ಟರ್ಗಳು ದೊಡ್ಡದಾಗ್ತಾ ಇದೆ, ಲೀಕ್ ಆಗ್ತಾ ಇದೆ, ರಕ್ತದಲ್ಲಿರುವ ಕಣಗಳೆಲ್ಲ ಆಚೆ ಲೀಕ್ ಆಗ್ತಾ ಇದೆ, ಅದರಿಂದ ಕಿಡ್ನಿ ಇನ್ನೂ ಮುಂದೆ ಹಂತ ಕಂಟ್ರೋಲ್ ಆಗಲಿಲ್ಲ ಅಂತಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಮಗೆ. ಈಗ ಕಿಡ್ನಿ ಕಾಯಿಲೆಯಲ್ಲಿ ಕ್ರಿಯಾಟಿನಿನ್ ಬಗ್ಗೆ ಹೇಳ್ತಾರೆ, ಕ್ರಿಯಾಟಿನಿನ್ ಜಾಸ್ತಿ ಆದರೆ ಕಿಡ್ನಿ ಕಾಯಿಲೆ ಅಂತ ಹೇಳ್ತಾರೆ. ಈ ಕ್ರಿಯಾಟಿನಿನ್ ಅಂದರೆ ಕೆಲವರಿಗೆ ಕ್ರಿಯಾಟಿನಿನ್ ಅಂದರೆ ಎಂತ ಏನಂತ ಗೊತ್ತಿರಲ್ಲ, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ ಸರ್? ಓಕೆ, ನಾರ್ಮಲಿ ಕ್ರಿಯಾಟಿನ್ ಅನ್ನುವುದು ನಮ್ಮ ಮಾಂಸಖಂಡಗಳಲ್ಲಿ ಇರ್ತದೆ. ಕ್ರಿಯಾಟಿನ್ ಫಾಸ್ಫೋಕೈನೇಸ್, ನಮ್ಮ ಎಲ್ಲರ ಮಾಂಸಖಂಡಗಳಲ್ಲೂ ಕ್ರಿಯಾಟಿನ್ ಅಂತ ಇರ್ತದೆ. ಯೂಶಲಿ ಡೈಲಿ ನಾವು ಏನು ತಿಂತೀವಿ, ನಾವು ಪ್ರೋಟೀನಿನ ಅಂಶ ತಿಂತೀವಿ ಅಥವಾ ಅದರಲ್ಲಿ ಯೂರಿಯಾ ಬರ್ತದೆ. ಸೊ ನಾವು ಏನೇ ತಿಂದಾಗಲೂ ಬಾಡಿ ಮೆಟಬಲೈಸ್ ಆಗಿ ಹೊಸ ಮಸಲ್ಸ್ ಡೆವಲಪ್ ಆಗ್ತದೆ, ಹಳೆ ಮಸಲ್ಸ್ ಎಲ್ಲ ಬ್ರೇಕ್ ಆಗಿ ಆಚೆ, ಅಂದರೆ ಈಗ ಚರ್ಮದಲ್ಲಿ ಸ್ಕಿನ್ ಸೆಲ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಅದೇ ಥರ ಮಸಲ್ ಸೆಲ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಇದರಿಂದ ಪ್ರಾಡಕ್ಟ್ ಬರುವುದೇ ಕ್ರಿಯಾಟಿನ್. ಅಂದರೆ ನಾರ್ಮಲಿ ಈ ಮಸಲ್ಸ್ ಮೆಟಬಲೈಸ್ ಆಗಿ ಮಸಲ್ಸ್ ಹೊಸದಾಗಿ ಮಸಲ್ಸ್ ಬರಬೇಕಾದ್ರೆ ಹಳೆ ಮಸಲ್ಸ್ ಎಲ್ಲ ಆಚೆ ಹೋದಾಗ ಮೆಟಬಲೈಸ್ ಆಗಿ ಬರುವುದೇ ಕ್ರಿಯಾಟಿನ್. ಯೂಶಲಿ ಕ್ರಿಯಾಟಿನ್ ಮೂತ್ರದ ಮೂಲಕ ಶರೀರದಿಂದ ಆಚೆ ಹೋಗ್ಬಿಡ್ತದೆ. ಕಿಡ್ನಿ ವರ್ಕ್ ಆಗ್ತಿಲ್ಲ ಅಂತಂತಂದರೆ ಇದು ಒಳಗಡೆ ಉಳ್ಕೋತದೆ. ಇದು ಯಾವಾಗ ಅಂದರೆ ಯೂಶಲಿ ಏನಾಗ್ತದೆ ಅಂತಂತಂದರೆ, ಈಗ ಕ್ರಿಯಾಟಿನ್ ಹೆಚ್ಚಾಗಿದೆ ಅಂತಂದರೆ ಆಲ್ರೆಡಿ 30% ಭಾಗ ಎರಡು ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಸ್ಟಾರ್ಟಿಂಗ್ 30%ಅಲ್ಲಿ ಕ್ರಿಯಾಟಿನ್ ಹೆಚ್ಚಾಗುವುದಿಲ್ಲ, ನಮ್ಮ ಬಾಡಿ ಕಾಂಪನ್ಸೇಟ್ ಮಾಡುತ್ತೆ ಆ ಥರ ಅಂತಂತಂದರೆ. ಈಗ ಸ್ವಲ್ಪ ಕಿಡ್ನಿ ಕಡಿಮೆ ಆಗಿದೆ, ಕ್ರಿಯಾಟಿನ್ ಸ್ವಲ್ಪ ಇದು ಬರ್ತಿದೆ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಪ್ರೆಷರ್ ಜಾಸ್ತಿ ಆಗಿ ಆ ಎಕ್ಸ್ಟ್ರಾ ಕ್ರಿಯಾಟಿನ್ನ ಬಾಡಿ ತೆಗೆಯೋಕ್ಕೆ ಟ್ರೈ ಮಾಡ್ತದೆ. ಸೊ ಯೂಶಲಿ ಅಂದರೆ ಪ್ಲಸ್ ಕ್ರಿಯಾಟಿನ್ ಫಸ್ಟ್ ಟೈಮ್ ಕಂಡು ಬರ್ತಿದೆ, ಕ್ರಿಯಾಟಿನ್ ಜಾಸ್ತಿ ಆಗಿದೆ ಅಂತ ಆಲ್ರೆಡಿ ಅಷ್ಟೊತ್ತೊಳಗೆ 30% ಡ್ಯಾಮೇಜ್, ಎರಡು ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಕ್ರಿಯಾಟಿನ್ ಬೇಸಿಕಲಿ ಶರೀರದಲ್ಲಿ ಉತ್ಪಾದನೆ ಆಗುವ ಒಂದು ನಾರ್ಮಲ್ ಕಣ, ಅದು ಮೂತ್ರದ ಮೂಲಕ ಆಚೆ ಬರಬೇಕು. ಮೂತ್ರದ ಮೂಲಕ ಆಚೆ ಬರ್ತಿಲ್ಲ, ಕಿಡ್ನಿ ವರ್ಕ್ ಆಗ್ತಿಲ್ಲ ಅಂದರೆ ಶರೀರದಲ್ಲಿ ಉಳ್ಕೋತದೆ. ಶರೀರದಲ್ಲಿ ಉಳ್ಕೊಂಡಾಗ ಅದೊಂದು ಟೆಸ್ಟ್ ಹೇಳ್ತದೆ, ಹೌದು ಕಿಡ್ನಿ ತೊಂದರೆ ಶುರು ಆಗಿದೆ. ಈಗ ಆ ಟೆಸ್ಟಲ್ಲಿ ಎಷ್ಟು ಪರ್ಸೆಂಟ್ ಇದ್ದರೆ ಕ್ರಿಯಾಟಿನ್, ಎಷ್ಟು ಪರ್ಸೆಂಟ್ ಇದ್ದರೆ ಕಿಡ್ನಿ ಹೈ ಡ್ಯಾಮೇಜ್ ಅಂತ ಹೇಳ್ಬೋದು? ಯೂಶಲಿ ಗಂಡಸರಿಗೆ ಒಂದು ವ್ಯಾಲ್ಯೂ ಇರ್ತದೆ, ಹೆಂಗಸರಿಗೆ ಒಂದು ವ್ಯಾಲ್ಯೂ ಇರ್ತದೆ. ಗಂಡಸರಲ್ಲಿ ಮಸಲ್ಸ್ ಜಾಸ್ತಿ ಇರ್ತದೆ, ಯೂಶಲಿ ಮಾಂಸ ಖಂಡ ಎಲ್ಲ ಜಾಸ್ತಿ ಇರ್ತದೆ. ಹುಡುಗಿಯರಲ್ಲಿ ಜಾಸ್ತಿ ಫ್ಯಾಟ್ ಇರ್ತದೆ, ಮಾಂಸ ಖಂಡ ಕಡಿಮೆ ಇರ್ತದೆ. ಸೊ ಹುಡುಗಿಯರಲ್ಲಿ ಕ್ರಿಯಾಟಿನ್ ಈಗ 6 ಅಂದ್ರೂ ಸ್ವಲ್ಪ ಜಾಸ್ತಿನೇ, ಹುಡುಗರಲ್ಲಿ ಯೂಶಲಿ 8 ಅಂದರೆ ಕ್ರಿಯಾಟಿನ್ 5ರ ಮೇಲೆ ಹೋಯಿತು ಅಂತಂತಂದರೆ ಎರಡೂ ಕಿಡ್ನಿ ಸೇರಿ 85% ಡ್ಯಾಮೇಜ್ ಆಗೋಗಿದೆ ಅಂತ ಅರ್ಥ. ಕ್ರಿಯಾಟಿನ್ ಸ್ಟೇಜ್ 5ಗೆ ರೀಚ್ ಆಗಿದೆ, ಇದು ಕ್ರಿಯಾಟಿನ್ 5ರ ಮೇಲೆ ಹೋಗಿದೆ ಅಂತ ಅರ್ಥ. ಬಟ್ ಡಯಾಲಿಸಿಸ್ ಯಾವ ಸ್ಟೇಜ್ಗೆ ಬೇಕು ಅಂತ ಕೇಳ್ತಾರೆ ಸ್ವಲ್ಪ ಜನ ಸರ್, ಈಗ ಇಷ್ಟು ಕ್ರಿಯಾ. ಸೊ ಅದು ಒಂದು ಲೆವೆಲ್ ಅಂತ ಹೇಳೋಕ್ಕಾಗೋದಿಲ್ಲ. ಒಬ್ಬೊಬ್ಬರು 8 ಕ್ರಿಯಾಟಿನ್ನು ತೊಡ್ಕೋತಾರೆ, ಒಬ್ಬೊಬ್ಬರು 10 ಕ್ರಿಯಾಟಿನ್ನು ತೊಡ್ಕೋತಾರೆ. ಅಂದರೆ ಯಂಗ್ ಗಂಡಸರು ಯಂಗಾಗಿರೋರು 10 ಕ್ರಿಯಾಟಿನ್ವರೆಗೂ ತೊಡ್ಕೋತಾರೆ, ಬಟ್ ಅದೇ ವಯಸ್ಸಾಗಿರುವವರು 10 ಕ್ರಿಯಾಟಿನಿಷ್ಟರಿಗೆ ಆಲ್ರೆಡಿ ನಿದ್ದೆ ಬರುವುದಿಲ್ಲ, ಊಟ ಸೇರ್ತಿಲ್ಲ, ವಾಂತಿ ಬರುವುದಕ್ಕೆ ಶುರು ಆಗ್ತದೆ, ಇದೆಲ್ಲ ತೊಂದರೆಗಳು ಶುರು ಆಗ್ತದೆ. ಸೊ ಬರೀ ಬ್ಲಡ್ ರಿಪೋರ್ಟ್ ಅಲ್ಲದೆ ಪೇಷಂಟಿಗೆ ತೊಂದರೆ ಏನು ಶುರು ಆಗ್ತಾ ಇದೆ ಅದರಿಂದ, ಈಗ ತುಂಬ ಉಸಿರಾಡೋದಕ್ಕೆ ಕಷ್ಟ ಆಗ್ತಿದೆ, ಇದರ ಮೇಲೂ ಡಯಾಲಿಸಿಸ್ ಶುರು ಮಾಡಬೇಕಾಗ್ತದೆ. ಬಟ್ ಯೂಶಲಿ ಕ್ರಿಯಾಟಿನ್ 5ರ ಮೇಲೆ ಇತ್ತು ಅಂತಂತಂದರೆ ಎರಡೂ ಕಿಡ್ನಿ 85% ಡ್ಯಾಮೇಜ್ ಆಗಿದೆ ಅಂತ ಅರ್ಥ.
ಸರ್, ಈಗ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಲಾಸ್ಟ್ ಸ್ಟೇಜ್ ಅಲ್ಲಿ ವಾಮಿಟಿಂಗ್ ಫೀಲಿಂಗ್ ಆಗುತ್ತೆ, ವಾಮಿಟ್ ಮಾಡ್ತಾ ಇರ್ತಾರೆ, ಇದಕ್ಕೆ ರೀಸನ್? ಬೇಸಿಕಲಿ ಅದಕ್ಕೆ ಯುರಿಮಿಕ್ ಟಾಕ್ಸಿನ್ಸ್ ಅಂತ ನಾವು ಏನು ಹೇಳ್ತೀವಿ, ಅದು ಶರೀರದಲ್ಲಿ ತುಂಬಿಕೊಂಡು ಊಟ ಸೇರುವುದಕ್ಕೆ ಬಿಡುವುದಿಲ್ಲ. ಊಟ ಅಂದರೆ ಯೂರಿಯಾ ಅನ್ನೋದು ಏನಾಗ್ತದೆ ಅಂತಂತಂದರೆ ಮೆಟಬಲೈಸ್ ಆಗಿ ನಾವು ಅವರಲ್ಲಿ ಬಾಯಲ್ಲೂ ವಾಸನೆ ಬರುವುದಕ್ಕೆ ಶುರು ಆಗ್ತದೆ. ಅದಕ್ಕೆ ಯುರಿಮಿಕ್ ಫೀಟರ್ ಅಂತ ನಾವು ಹೇಳ್ತೇವೆ. ಅದು ಬಾಡಿಲಿ ಆ ಯೂರಿಯಾ ಅನ್ನೋದು ಮೆಟಬಲೈಸ್ ಆಗಿ ಅಮೋನಿಯಾ ಅಂತ ಪ್ರೊಡ್ಯೂಸ್ ಆಗ್ತದೆ. ಅಮೋನಿಯಾ ಬಾಯಲ್ಲಿ ವಾಸನೆ ಬರ್ತದೆ, ಸೊ ಆ ವಾಸನೆಯಿಂದ ಊಟ ಸೇರುವುದಿಲ್ಲ, ಹಲ್ಲುಜ್ಜಬೇಕಾದ್ರೆ ವಾಂತಿ ಬರುವ ಇದು ಬರ್ತದೆ. ಇದೆಲ್ಲ ಹೇಳ್ತದೆ ವಿಷ ತುಂಬ್ಕೋತಾ ಇದೆ, ಊಟ ಸೇರುವುದಕ್ಕೆ ಬಿಡ್ತಿಲ್ಲ, ಆ್ಯಸಿಡ್ ಎಲ್ಲ ಜಾಸ್ತಿ ಆಗಿ ಅದು ವಾಂತಿ ಬರ್ತಾ ಇರ್ತದೆ. ಸರ್, ಈಗ ಕಿಡ್ನಿ ಸ್ಟೋನಿಂದ ಇದು ಕಿಡ್ನಿ ಫೇಲ್ ಆಗುವ ಸಾಧ್ಯತೆ ಇದೆಯಾ? ಹಾಂ, ಹೌದು. ಬೇಸಿಕಲಿ ಏನಾಗ್ತದೆ ಅಂತಂದರೆ ಯೂಶಲಿ ಕಿಡ್ನಿ ಸ್ಟೋನು 20-40 ವಯಸ್ಸಿನ ಯೂಶಲಿ ಜನರಲ್ಲಿ ಕಿಡ್ನಿ ಸ್ಟೋನ್ ಕಾಯಿಲೆಗಳು ಶುರು ಆಗ್ತದೆ. ಮೇನ್ ಕಾಯಿಲೆ ಏನಕ್ಕೆ ಶುರು ಆಗ್ತದೆ ಅಂತಂದರೆ ನೀರಿನಂಶ ಕಡಿಮೆ ಆದಾಗ, ಮತ್ತು ಡಯಟಲ್ಲಿ ಎಸ್ಪೆಷಲಿ ಹೈ ನಾನ್ ವೆಜಿಟೇರಿಯನ್ ಡಯಟ್, ಹೈ ಸಾಲ್ಟ್ ಡಯಟ್ ಅಂದರೆ ಹೈ ಉಪ್ಪಿನಂಶ ಹೈ ನಾನ್ ವೆಜಿಟೇರಿಯನ್ ಡಯಟ್ ತೊಗೊಂಡಾಗ 20-40 ವಯಸ್ಸಿನ ಜನದಲ್ಲಿ ಕಳ್ಳಿನ ಬರುವಂಥದ್ದು. ಇದಲ್ಲದೇ ಸ್ವಲ್ಪ ಜನಕ್ಕೆ ಜೆನೆಟಿಕ್ ಕಾಸಸ್ಸಿಂದ ಅಂದರೆ ಹೆರಿಡಿಟ್ರಿ ಅಪ್ಪ ಅಮ್ಮನಿಂದನೂ ಬರುವ ಸಾಧ್ಯತೆ ಇರ್ತದೆ, ಬಟ್ ಮೋಸ್ಟ್ಲಿ 20-40 ವಯಸ್ಸಲ್ಲಿ ಹುಡುಗರಲ್ಲಿ ಬರ್ತದೆ. ಈ ಕಲ್ಲು ಎಷ್ಟು ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ. ಯೂಶಲಿ 5 mm ಕಡಿಮೆ ಇದು ಸೈಜ್ ಇದ್ದರೆ ತುಂಬ ನೀರು ಚೆನ್ನಾಗಿ ಕುಡಿದ್ರೆ ಯೂಶಲಿ ಆಚೆ ಬರುವ ಸಾಧ್ಯತೆ ಇರ್ತದೆ. ನೀರು ತುಂಬ ಚೆನ್ನಾಗಿ ಕುಡಿದು ಆ ಡಯಟಲ್ಲೆಲ್ಲ ಮಾಡಿಫೈ ಮಾಡಿದ್ರೆ ಅದು ಆಚೆ ಬರುವ ಸಾಧ್ಯತೆ ಇರ್ತದೆ. ಬಟ್ ಅದೇ ಹಾಗೇ ಚಿಕ್ಕ ಕಲ್ಲು ದೊಡ್ಡದಾಗ್ತಾ ಹೋಗಿ ಒಳಗಡೆ ನೋಡ್ಕೊಳ್ಳಿಲ್ಲ ಅಂತಂತಂದರೆ ಮೂತ್ರ ಹೋಗುವ ದಾರಿಯನ್ನು ನಿಲ್ಲಿಸಿ, ಒಂದೇ ಕಿಡ್ನಿಯಲ್ಲಿ ಬ್ಲಾಕ್ ಆದರೆ ಇನ್ನೊಂದು ಕಿಡ್ನಿಯಲ್ಲಿ ಮೂತ್ರ ಹೋಗ್ತಿರ್ತದೆ. ಸೊ ಜನಕ್ಕೆ ಗೊತ್ತಾಗೋದಿಲ್ಲ, ಯಾಕಂದರೆ ಇನ್ನೊಂದು ಕಿಡ್ನಿ ವರ್ಕ್ ಆಗ್ತಿರ್ತದೆ, ಇನ್ನೊಂದು ಒಂದು ಕಿಡ್ನಿಯಲ್ಲಿ ಬ್ಲಾಕ್ ಮಾಡಿಬಿಡ್ತದೆ, ಆ ಒಂದು ಕಿಡ್ನಿಯಲ್ಲಿ ಬ್ಲಾಕ್ ಆಗಿ ಆ ಕಿಡ್ನಿನ ನಿಧಾನವಾಗಿ ಹಾಳು ಮಾಡಿಬಿಡ್ತದೆ. ಆ ಥರ ಇದೀಗ ಕಸ್ತೂರಿ ಬಾ ಮೆಡಿಕಲ್ ಕಾಲೇಜ್ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ಕಸ್ತೂರಿ ಬಾ ಮೆಡಿಕಲ್ ಕಾಲೇಜ್ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ಮೂತ್ರದಲ್ಲಿ ಏನಾದರೂ ತೊಂದರೆ ಬಂದರೆ ಇದು ಕಿಡ್ನಿಯಿಂದನೇ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಪೇಷಂಟ್ಗೆ ಯಾವ ರೀತಿ ಗೊತ್ತಾಗುತ್ತೆ, ತನಗೆ ಕಿಡ್ನಿ ಪ್ರಾಬ್ಲಮ್ ಈಗ ಸ್ಟಾರ್ಟ್ ಆಗಿದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ? ಬೇಸಿಕಲಿ ಹಲವಾರು ತೊಂದರೆಗಳಿಗೆ ಬೇರೆ ಬೇರೆ ಮೂತ್ರದಲ್ಲಿ ವ್ಯತ್ಯಾಸಗಳಿರ್ತದೆ. ಫಾರ್ ಎಕ್ಸಾಂಪಲ್, ಗಂಡಸರಿಗೆ ಪ್ರಾಸ್ಟೇಟ್ ಅಂತ ಹೇಳ್ತೇವೆ, ಅದಕ್ಕೆ ಬಿನೈನ್ ಪ್ರಾಸ್ಟಾಟಿಕ್ BPH ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಟ್ರೋಫಿ ಅಂತ ಹೇಳ್ತೇವೆ. ಗಂಡಸರಲ್ಲಿ ಎಸ್ಪೆಷಲಿ 50 ಮೇಲೆ ವಯಸ್ಸಾದ ಗಂಡಸರಿಗೆ ಪದೇ ಪದೇ ಮೂತ್ರಕ್ಕೆ ಹೋಗುವುದು ಅಂದರೆ ಪ್ರತಿ 1 ಗಂಟೆಗೆಲ್ಲ ಮೂತ್ರ ಹೋಗುವುದು, ಮೂತ್ರ ಮಾಡಬೇಕಾದ್ರೆ ಸಲೀಸಾಗಿ ಹೋಗುವುದಿಲ್ಲ, ಕಟ್ಟಾಗಿ ಹೋಗ್ತದೆ, ಅಥವಾ ಮೂತ್ರ ಮಾಡಾದಮೇಲೆ ಪೂರ್ತಿ ಮೂತ್ರ ಖಾಲಿ ಆಗುವುದಿಲ್ಲ, ಹಾಗೆ ಇನ್ನೂ ಬರ್ತಾನೆ ಇರ್ತದೆ. ಇಲ್ಲ ಅಂತಂತಂದರೆ ಮೂತ್ರ ಹೋಗಬೇಕು ಅನಿಸ್ತದೆ, ಹೋಗೋಷ್ಟೊಟ್ಟಿಗೆ ಮೂತ್ರ ಆಗಿಬಿಟ್ಟಿರ್ತದೆ. ಸೊ ಇದೆಲ್ಲ ಒಂದು ಲಕ್ಷಣ, ಹೌದು ಪ್ರಾಸ್ಟೇಟಿನ ತೊಂದರೆ ಇದೆ ಅಂತ. ಅದಲ್ಲದೇ ಮೂತ್ರದಲ್ಲಿ ಉರಿ ಬರುವುದು ಅಥವಾ ಕೆಂಪು ಮೂತ್ರ ಹೋಗುವುದು, ಮೂತ್ರದ ಕೋಕೋಕೋಲಾ ಕಲರ್ ಯೂರಿನ್ ಅಂತ ಹೇಳ್ತೇವೆ ಈ ಥರ, ಅಥವಾ ಮೂತ್ರದಲ್ಲಿ ನೊರೆ ಬರುವುದು, ಹಲವಾರು ಇದರಲ್ಲಿ ಮೂತ್ರದಲ್ಲಿ ಕಲ್ಲು ಬರುವುದಕ್ಕೆ ಶುರು ಆಗ್ತದೆ. ಎಸ್ಪೆಷಲಿ ನಾನು ಹೇಳಿದಾಗೆ ಚಿಕ್ಕ ಚಿಕ್ಕ ಕಲ್ಲಿದ್ದರೆ ಮೂತ್ರದಲ್ಲಿ ಕಲ್ಲು ಬರುವುದಕ್ಕೆ ಶುರು ಆಗ್ತದೆ. ಸೊ ಇದೆಲ್ಲ ನಾವು ಮೂತ್ರದಲ್ಲಿ ಕಲ್ಲು ಹೋಯ್ತಲ್ಲ ಆಯಿತು ಅಂತ ಸುಮ್ಮನೆ ಆಗುವುದಿಲ್ಲ, ಇದು ಒಂದು ಕಲ್ಲು ಹೋಗಿರ್ಬೋದು, ಒಳಗಡೆ ಇನ್ನೂ ಹಲವಾರು ಕಲ್ಲುಗಳಿರ್ಬೋದು. ಸೊ ಅದಕ್ಕೋಸ್ಕರ ಅದನ್ನು ಸೂಕ್ಷ್ಮವಾಗಿ ನೋಡಿ ಡಾಕ್ಟರ್ ಹತ್ರ ಹೋಗಿ, ಸರ್ ಈ ಥರ ಮೂತ್ರದಲ್ಲಿ ಈ ಥರ ತೊಂದರೆ ಬಂತು, ಈ ಥರ ಕೆಂಪು ಮೂತ್ರ ಬಂತು, ಈ ಥರ ಕಲ್ಲು ಹೋಯಿತು, ಬೆನ್ನ ಹಿಂದೆ ನೋವು ಬರ್ತಾ ಇದೆ. ಯೂಶಲಿ ಕಿಡ್ನಿ ಬೆನ್ನಿನ ಹಿಂದೆ ಇರ್ತದೆ, ಸೊ ಅಲ್ಲಿ ನೋವು ಬರ್ತಾ ಇದೆ ಸರ್, ತುಂಬ ವಾಂತಿ ಬರೋಕ್ಕೆ ಶುರು ಆಗ್ತಿದೆ, ಈ ಥರ ಏನೇ ತೊಂದರೆ ಇದ್ದರೂ ಅಲ್ಲಿ ಮನೆ ಹತ್ರ ಚೆಕ್ ಮಾಡಿಸಿದೆ, ಬ್ಲಡ್ ಪ್ರೆಷರ್ ಕಂಡು ಬಂತು, ಇಷ್ಟು ಚಿಕ್ಕ ವಯಸ್ಸಲ್ಲೇ ಬ್ಲಡ್ ಪ್ರೆಷರ್ ಬರ್ತಿದೆಯಲ್ಲ ಏನಕ್ಕೆ, ಈ ಥರ ಒಂದು ಕುತೂಹಲ ಇರಬೇಕು ಜನಕ್ಕೆ. ಸೊ ಯೂಶಲಿ 40 ವಯಸ್ಸಿಗಿಂತ ಕಡಿಮೆ ಬ್ಲಡ್ ಪ್ರೆಷರ್ ಏನಾದರೂ ಕಂಡು ಬಂದರೆ ಇದು ಮೋಸ್ಟ್ಲಿ ಕಿಡ್ನಿಯ ಕಾಯಿಲೆ ಇರ್ಬೋದಲ್ವ ಸರ್ ಅಂತ ಬಂದು ತೋರಿಸ್ಕೊಳ್ಳುವ ನಾಲೆಡ್ಜ್ ಅಥವಾ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡುವ ಬಗ್ಗೆ, ಈ ವರ್ಲ್ಡ್ ಕಿಡ್ನಿ ಡೇ ಅಂತ ಬರ್ತಿದೆ ಈ ಗುರುವಾರ, ಸೊ ಅದರ ಪ್ರಕಾರ ನಾವು ಜನಕ್ಕೆ ಇದನ್ನೇ ಹೇಳುವುದು ಅಂದರೆ ಕಿಡ್ನಿನ ನಿರ್ಲಕ್ಷ್ಯ ಮಾಡಿ ಕೊನೆಯದು ಬಂದರೆ, ಆಲ್ರೆಡಿ 85% ಡ್ಯಾಮೇಜ್ ಆಗಿ ಬಂದರೆ ಇಂಪ್ರೂವ್ ಮಾಡುವ ಶಕ್ತಿ ಇರುವುದಿಲ್ಲ, ಮುಂಚೆನೇ ಕಂಡಿಡ್ಕೊಂಡು ಫಸ್ಟೇ ರೆಗ್ಯುಲರ್ ಆಗಿ ಬ್ಲಡ್ ಟೆಸ್ಟ್ಗಳು ಮಾಡಿ ಚಿಕ್ಕ ಚಿಕ್ಕ ತೊಂದರೆ ಇದ್ದರೂ ಅದನ್ನು ಸೂಕ್ಷ್ಮವಾಗಿ ನೋಡಿ ಸಲಹೆ ಕೇಳುವುದು ಇಂಪಾರ್ಟೆಂಟ್. ಈಗ ಕಿಡ್ನಿ ಫೇಲ್ಯೂರ್ ಜಾಸ್ತಿ ಆದರೆ ಡಯಾಲಿಸಿಸ್ ಮಾಡಬೇಕಂತ ಡಾಕ್ಟರ್ಸ್ ಹೇಳ್ತಾರೆ, ಆದರೆ ಡಯಾಲಿಸಿಸ್ ಬಗ್ಗೆ ಹೇಳುವಾಗ ಹೆಚ್ಚು ಪೇಷಂಟ್ಸ್ ಡಯಾಲಿಸಿಸ್ ಮಾಡಲಿಕ್ಕೆ ಹೊರಡಲ್ಲ, ಯಾಕೆಂದರೆ ಒಂದ್ಸಲ ಡಯಾಲಿಸಿಸ್ ಮಾಡಿದರೆ ಲೈಫ್ ಲಾಂಗ್ ಡಯಾಲಿಸಿಸ್ ಮಾಡಬೇಕಂತ ಹೇಳ್ತಾರೆ. ಇದಕ್ಕೆ ಇದು ನಿಜಾನ ಸರ್? ಒಂದ್ಸಲ ಡಯಾಲಿಸಿಸ್ ಮಾಡಿ, ಒಂದು 2 ಸಲ ಡಯಾಲಿಸಿಸ್ ಮಾಡಿ ಅದು ಕಡಿಮೆ ಆಗುವ ಸಾಧ್ಯತೆ ಇದೆಯಾ?
ನಾರ್ಮಲಿ ಕಿಡ್ನಿಯಲ್ಲಿ ಎರಡು ಥರ ಕಾಯಿಲೆಗಳಿರ್ತದೆ. ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ. ಅಕ್ಯೂಟ್ ಕಿಡ್ನಿ ಇಂಜುರಿ ಅಂದರೆ ಏನು, ಕಿಡ್ನಿ ತುಂಬ ಚೆನ್ನಾಗಿತ್ತು ಇಷ್ಟು ದಿವಸ, ಇದ್ದಕ್ಕಿದ್ದಂಗೆ ನೀವೇನೋ ನೋವಿನ ಮಾತ್ರೆ ತೊಗೊಂಡ್ರಿ ಅಥವಾ ನೀವು ಯಾವುದೋ ಮಾತ್ರೆ ಅಥವಾ ಇನ್ಫೆಕ್ಷನ್ ಆಯಿತು, ಮಲೇರಿಯಾ ಅಥವಾ ಡೆಂಗು ಇನ್ಫೆಕ್ಷನ್ ಆಯಿತು, ಇದರಿಂದ ಕಿಡ್ನಿಗೆ ಹೊಡೆತ ಬಂತು ಅಂತ ಹೇಳ್ಕೊಳ್ಳಿ. ಆವಾಗಲೂ ಮೂತ್ರ ಮಾಡುವುದು ಕಡಿಮೆ ಆಗಿಬಿಡ್ತದೆ ಅಥವಾ ಕಲ್ಲು ಬಂದು ಕೂತ್ಕೊಂಡಿದೆ ಮೂತ್ರ ಹೋಗೋ ಜಾಗದಲ್ಲಿ, ಆವಾಗಲೂ ಮೂತ್ರ ಮಾಡುವ ಇದು ಮೂತ್ರ ಕಡಿಮೆ ಆಗಿಬಿಡ್ತದೆ. ಬಟ್ ಈ ಕಾಯಿಲೆಗಳಲ್ಲಿ ಒಂದು ಎರಡು ಡಯಾಲಿಸಿಸ್ ಮಾಡಿದ್ಮೇಲೆ ಕಿಡ್ನಿಯಲ್ಲಿ ಮತ್ತೆ ಶಕ್ತಿ ಬರ್ತದೆ, ಮತ್ತೆ ಸರಿ ಮಾಡಿ ಕೆಲಸ ಮಾಡುವ ಶಕ್ತಿ ಬರ್ತದೆ. ಫಾರ್ ಎಕ್ಸಾಂಪಲ್, ಕಲ್ಲು ಬ್ಲಾಕ್ ಇತ್ತು, ಕಲ್ಲಿಂದ ಕಿಡ್ನಿ ಹಾಳಾಗಿತ್ತು ಅಂತಂತಂದರೆ ಒಂದು ಎರಡು ಡಯಾಲಿಸಿಸ್ ಬೇಕಾಗ್ತದೆ. ಕಲ್ಲಿನ ಆಪರೇಷನ್ ಆಗಿ ಕಲ್ಲು ತೆಗೆದ ಮೇಲೆ ಕಿಡ್ನಿಯಲ್ಲಿ ಮತ್ತೆ ಶಕ್ತಿ ಬರ್ತದೆ, ಮತ್ತೆ ಅದರ ಪಾಡಾಗಿ ಅದು ಕೆಲಸ ಮಾಡ್ತಿರ್ತದೆ. ಬಟ್ ಇದು ಎಲ್ಲರದರಲ್ಲೂ ಆಗುವುದಿಲ್ಲ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ನಾನು ಏನು ಹೇಳಿದೆ ಅಂದರೆ, ಕಿಡ್ನಿ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ, ನಿಧಾನವಾಗಿ ಬ್ಲಡ್ಡಲ್ಲಿ ನಾವು ಕ್ರಿಯಾಟಿನ್ ಅಂತ ಏನು ಚೆಕ್ ಮಾಡ್ತೀವಿ ಅದು ನಿಧಾನವಾಗಿ ಜಾಸ್ತಿ ಆಗ್ತದೆ ಅಲ್ಲ, ಅದು ನಾನ್ ರಿವರ್ಸಿಬಲ್. ಅದರ ಹೆಸರೇ ನಾನ್ ರಿವರ್ಸಿಬಲ್ ಅಂತ. ಅಕ್ಯೂಟ್ ಕಿಡ್ನಿ ಇಂಜುರಿ ಅಂದರೆ ರಿವರ್ಸ್ ಆಗ್ತದೆ, ಒಂದೆರಡು ಡಯಾಲಿಸಿಸ್ ಆದಮೇಲೆ ಡಯಾಲಿಸಿಸ್ ತಪ್ಪೋಗ್ತದೆ. ಬಟ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತಂತಂದರೆ ಇದು ಇರ್ರಿವರ್ಸಿಬಲ್, ಮುಂದಕ್ಕೆ ಹೋಗಿದೆ, ಎರಡೂ ಕಿಡ್ನಿ 90% ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಈ ಟೈಮಲ್ಲಿ ಡಯಾಲಿಸಿಸ್ ನೀವು ಶುರು ಮಾಡಲಿಲ್ಲ ಅಂತಂತಂದರೆ ನಿಧಾನವಾಗಿ ಊಟ ಸೇರುವುದಿಲ್ಲ, ವಾಂತಿ ಶುರು ಆಗ್ತದೆ, ನಿದ್ದೆ ಬರುವುದಿಲ್ಲ, ಶರೀರದಲ್ಲಿ ರಕ್ತ ಕಡಿಮೆ ಆಗ್ತಾ ಹೋಗ್ತದೆ, ಇದ್ದಕ್ಕಿದ್ದಂಗೆ ಫಿಟ್ಸ್ ಬರುವ ಸಾಧ್ಯತೆ ಇರ್ತದೆ, ಹಾರ್ಟಿಗೆ ತೊಂದರೆ ಬಂದು ಜೀವ ಹೋಗುವ ಸಾಧ್ಯತೆಯೂ ಇರ್ತದೆ ಡಯಾಲಿಸಿಸ್ ಶುರು ಮಾಡಲಿಲ್ಲ ಅಂದರೆ. ಹೌದು, ಈ ವಿಭಾಗದಲ್ಲಿ ಅಂದರೆ ಈ ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ ಒಂದ್ಸಲ ಡಯಾಲಿಸಿಸ್ ಶುರು ಮಾಡಿದ್ರೆ ವಾರಕ್ಕೆ 2-3 ಡಯಾಲಿಸಿಸ್ ಬೇಕಾಗ್ತದೆ. ಡಯಾಲಿಸಿಸ್ ನಿಲ್ಲಿಸ್ಬೋದು. ಯಾವಾಗ ನಿಲ್ಲಿಸ್ಬೋದು ಅಂತಂತಂದರೆ ಹೊಸ ಕಿಡ್ನಿ ಹಾಕ್ಸ್ಕೊಂಡಾಗ. ಅಂತಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಕಸಿ ಅಂತ ಏನು ನಾವು ಹೇಳ್ತೇವೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಇದನ್ನು ನಿಲ್ಲಿಸ್ಬೋದು. ಈಗ ಹೊಸ ಕಿಡ್ನಿ ಬಗ್ಗೆ ಹೇಳಿದ್ರೆ, ಈಗ ಹೊಸ ಕಿಡ್ನಿ ಅದಕ್ಕೆ ಏಜ್ ಲಿಮಿಟ್ ಇದೆಯಾ? ಇಷ್ಟು ಏಜ್ ಆದವರಿಗೆ ಮಾಡ್ಬೋದಲ್ಲ, ಇಷ್ಟು ಏಜ್ ಆದವರಿಗೆ ಮಾಡಲಿಕ್ಕೆ ಆಗಲ್ಲ, ಹಾಗೇನಾದರೂ ಇದೆಯಾ? ಯೂಶಲಿ ಕಿಡ್ನಿ ಹಾಳಾಗಿರೋದು ಒಂದೇ ಅಲ್ಲ, ಅದರ ಜೊತೆಗೆ ಇನ್ನೇನು ತೊಂದರೆಗಳಿದೆ ಪೇಷೆಂಟಲ್ಲಿ ಅಂತ ನೋಡಬೇಕು. ಈಗ ಯಾರಿಗಾರು ಕಿಡ್ನಿ ಹಾಳಾಗಿ ಪ್ಯಾರಲಿಸಿಸ್ ಆಗಿದೆ ಅಥವಾ ಹಾರ್ಟಿನ ಪ್ರಾಬ್ಲಮ್ ಇದೆ, ಬೈಪಾಸ್ ಆಗಿದೆ, ಸೊ ಅವರ ಜೀವ ಆಯು ಎಷ್ಟು ವರ್ಷ, ಇನ್ನು ನೆಕ್ಸ್ಟ್ 5 ಚೆನ್ನಾಗಿ ಬದುಕಿರ್ತಾರಾ, ಹಾಗೆ ಬದುಕಿರ್ತಾರೆ ಅಂತಂತಂದರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಯೂಶಲಿ ಇಂಡ್ಯಾದಲ್ಲಿ 65 ಕೆಳಗಿರೋರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಬಟ್ 70 ತುಂಬ ಗಟ್ಟಿಯಾಗಿದ್ದು ಎಲ್ಲ ಕೆಲಸ ಮಾಡ್ತಿದ್ದೀನಿ, ಏನು ಕಾಯಿಲೆ ಇಲ್ಲ, ಶುಗರ್ ಕಾಯಿಲೆ ಇಲ್ಲ, ಹಾರ್ಟಿನ ಪ್ರಾಬ್ಲಮ್ ಇಲ್ಲ, ಪ್ಯಾರಲಿಸಿಸ್ ಆಗಿಲ್ಲ, ಈ ಥರ ಏನೂ ತೊಂದರೆ ಇಲ್ಲ ಅಂತಂದವ್ರಿಗೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಕಿಡ್ನಿ ಕೊಡೋರು ರೆಡಿ ಇದ್ದರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಬಟ್ ಯೂಶಲಿ 65 ಕೆಳಗಿದ್ದು ಗಟ್ಟಿ, ಎಲ್ಲ ಅವರ ಹಾರ್ಟ್ ಚೆನ್ನಾಗಿದ್ದು, ಬೇರೆ ಏನು ಕಾಯಿಲೆ ಅಂದರೆ ಡಯಾಬಿಟಿಸ್ ಇರ್ಬೋದು, ಬಟ್ ಬೇರೆ ಕಾಯಿಲೆಗಳು ಅಂದರೆ ನೆಕ್ಸ್ಟ್ 5 ಗಟ್ಟಿಯಾಗಿದ್ದು ಚೆನ್ನಾಗಿರ್ಬೇಕು ಇದ್ದವ್ರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಈಗ ಡಯಾಲಿಸಿಸ್ ಪೇಷಂಟ್ ಬಗ್ಗೆ ಹೇಳುವಾಗ, ಡಯಾಲಿಸಿಸ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಡೈಲಿ ಮಾಡ್ತಾರೆ, ಮತ್ತು ಒಂದು ವಾರದಲ್ಲಿ ಒಂದು 3 ಮತ್ತೊಂದು 2 ಹಾಗೆ ಕಡಿಮೆ ಕಡಿಮೆ ಆಗಿ ಅದು ಸ್ಟಾಪ್ ಮಾಡೋ ಚಾನ್ಸಸ್ ಇದೆಯಾ? ಇವಾಗ ಏಜ್ ಲಿಮಿಟ್ ಆದರೆ ಒಂದು 60 ಮೇಲೆ ಪೇಷಂಟ್ಸಿಗೆ. ಓಕೆ, ಯೂಶಲಿ ಏನಾಗ್ತದೆ ಅಂತಂದರೆ ನಾವು ಡಯಾಲಿಸಿಸ್ ಶುರು ಮಾಡಬೇಕಾದ್ರೆ ತುಂಬ ಒಟ್ಟಿಗೆ ನಾವು ಡಯಾಲಿಸಿಸ್ 4-5 ಡಯಾಲಿಸಿಸ್ ಮಾಡಬೇಕು. ಒಂದು ಮನುಷ್ಯನಿಗೆ ದಿನಕ್ಕೆ ವಾರದಲ್ಲಿ 2-3 ಡಯಾಲಿಸಿಸ್ ಸಿಗಬೇಕು. ಬಟ್ ಸ್ಟಾರ್ಟಿಂಗಲ್ಲೇ 4-5 ಡಯಾಲಿಸಿಸ್ ಶುರು ಮಾಡಿದ್ರೆ ತಡ್ಕೊಳ್ಳುವ ಶಕ್ತಿ ಇರುವುದಿಲ್ಲ. ಸೊ ಅದಕ್ಕೆ ಒನ್ ಅವರ್, 1.5 ಅವರ್ಸ್, 2 ಅವರ್ಸ್, 3 ಅವರ್ಸ್ ಈ ಥರ ನಿಧಾನವಾಗಿ ಹೆಚ್ಚು ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಮೊದಲನೇ ವಾರ 4-5 ಡಯಾಲಿಸಿಸ್ ಬೇಕಾಗ್ತದೆ. ಯಾಕಂದರೆ ತುಂಬ ಕಡಿಮೆ ಡ್ಯೂರೇಷನ್ ಮಾಡ್ತಿರ್ತೀವಿ, ತುಂಬ ಕಡಿಮೆ ಟೈಮಲ್ಲಿ ಮಾಡ್ತಿರ್ತೀವಿ. ಸೊ ಅದಕ್ಕೋಸ್ಕರ 4-5 ಒಂದು ಸಲ ಡಯಾಲಿಸಿಸ್, 4-5 ಆದಮೇಲೆ 4-5 ಡಯಾಲಿಸಿಸ್ ಮಾಡ್ತೀವಿ. ಇದು ಮಾಡಿದಾಗ ವಾರಕ್ಕೆ 2-3 ಬೇಕೇ ಬೇಕಾಗ್ತದೆ. ಇನಿಷಿಯಲ್ಲಾಗಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮೂತ್ರ ಇನ್ನೂ ಬರ್ತಾ ಇರ್ತದೆ. ಸೊ ಅದು ಒಂದು 500 ml, 600 ml ಮೂತ್ರ ಬರ್ತಿರ್ತದೆ. ಈಗ ಮೂತ್ರ ಬರ್ತಿದ್ದಾಗ 2 ಸಾಕಾಗ್ತದೆ. ಬಟ್ ಒಂದು ಸಲ ಮೂತ್ರ ನಿಂತ ಮೇಲೆ ವಾರಕ್ಕೆ 3 ಡಯಾಲಿಸಿಸ್ ಬೇಕಾಗ್ತದೆ. ಕಡಿಮೆ ಆಗುದಿಲ್ಲ, 2 ಕಡಿಮೆ ಆಗುದಿಲ್ಲ, ಇನ್ನು ಹೆಚ್ಚಾಗ್ತದೆ, 3-4 ಬೇಕಾಗ್ತದೆ. ಈಗ ಮಧ್ಯಮ ವರ್ಗದ ಜನರಿಗೆ ಅಂದ್ರೆ ಡಯಾಲಿಸಿಸ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತಾರೆ, ಇವರಿಗೆ ಬೇರೆ ಯಾವ ರೀತಿ ಆಪ್ಷನ್ಸ್ ಇದೆ? ಡಯಾಲಿಸಿಸ್ ಅಲ್ಲಿ 2 ಡಯಾಲಿಸಿಸ್ ಇರ್ತದೆ, ಒಂದು ರಕ್ತದ ಡಯಾಲಿಸಿಸ್, ಇನ್ನೊಂದು ನೀರಿನ ಡಯಾಲಿಸಿಸ್, ಅದನ್ನ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತಾರೆ. ಈಗ ಇದೀಗ ಒಂದು ಕರೆ ಇದೆ, ಯಾರಂತ ನೋಡು. ಹಲೋ, ಹಲೋ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಓಕೆ ಸರ್, ನಿಮ್ಮ ಹೆಸರು? ಓಕೆ ಸರ್, ಡಾಕ್ಟರ್ ಹತ್ರ ಮಾತಾಡಿ. ನಮಸ್ಕಾರ ಸರ್, ಹೇಳಿ. ಸಾರಿ ಸರ್, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ, ಏನ್ ಕೇಳ್ತಾ ಇದ್ದೀರಾ?
ಕಿಡ್ನಿ ಸಮಸ್ಯೆ ಬಗ್ಗೆ, ಕಿಡ್ನಿ ಸಮಸ್ಯೆಯಲ್ಲಿ ಮುಂಜಾಗ್ರತೆಯಾಗಿ ಹೇಗೆ ಏನು ಸ್ಟೆಪ್ಸ್ಗಳು ತಗೋಬೇಕು, ಹೇಗೆ ಅದನ್ನು ತಡಿಬೇಕು ಅಂತ ನೀವು ಕೇಳ್ತಿದ್ದೀರಾ ಸರ್? ಹೌದು, ಮೇನ್ ಇಂಪಾರ್ಟೆಂಟು ಫಸ್ಟು ಕಿಡ್ನಿ ತೊಂದರೆ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಿಸ್ಕೋಬೇಕಾಗ್ತದೆ ಸರ್. ಅಂದರೆ ನಿಮಗೆ ನೀವು ಮುಂಜಾಗ್ರತೆಗಿಂತ ಆಲ್ರೆಡಿ ನಿಮ್ಮಲ್ಲಿ ಇದೆಯಾ ಕಿಡ್ನಿ ರೋಗ ಬಂದುಬಿಟ್ಟಿದೆಯಾ ಇಲ್ವಾ ಅಂತ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವು ಅಕಸ್ಮಾತ್ 40 ವಯಸ್ಸು ಮೇಲೆ ಆಗಿದ್ದರೆ, ನಿಮಗೆ ಶುಗರ್ ಕಾಯಿಲೆ, ಬ್ಲಡ್ ಪ್ರೆಷರ್ ಕಾಯಿಲೆ ಈ ಥರ ಏನಾದ್ರೂ ಒಂದು ಕಾಯಿಲೆಗಳಿದ್ದರೆ ಫಸ್ಟ್ ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿಸಿ ಸರ್. ಅಂದರೆ ಶುಗರ್ ಚೆಕ್ಕು, ಬ್ಲಡ್ ಚೆಕಪ್ಪು, ಯೂರಿನ್ನು ಮತ್ತು ಕ್ರಿಯಾಟಿನ್ ಅಂತ ನಾವೇನು ಹೇಳಿದ್ವಿ, ಇದು 4 ಟೆಸ್ಟ್ ಒಂದ್ಸಲ ಮಾಡಿ ಸರ್. ಆವಾಗ ಗೊತ್ತಾಗ್ತದೆ ನಿಮಗೆ ಆಲ್ರೆಡಿ ಕಿಡ್ನಿ ರೋಗ ಬಂದಿದೆಯಾ ಅಥವಾ ಬಂದಿಲ್ವಾ ಅಂತ. ಬಂದಿಲ್ಲ ಅಂತಂದರೆ ಮೇನ್ಲಿ ತಡೆಯುವುದು ಹೇಗೆ ಅಂತಂದರೆ ನೀರು ಹೆಚ್ಚಾಗಿ ಕುಡಿಯುವುದು, ಡಾಕ್ಟರ್ ಸಲಹೆ ಇಲ್ಲದೆ ಮಾತ್ರೆಗಳನ್ನೆಲ್ಲ ಬಳಸುವ ಹಾಗಿಲ್ಲ, ಎಸ್ಪೆಷಲಿ ನೋವಿನ ಮಾತ್ರೆ ಅಥವಾ ಬೇರೆ ಥರದ ಮಾತ್ರೆಗಳು ಅಂತಂದರೆ ಡಾಕ್ಟರ್ ಸಲಹೆ ಇಲ್ಲದೆ ಯಾವುದೋ ಮಾತ್ರೆಗಳನ್ನು ಅವಾಯ್ಡ್ ಮಾಡುವುದಕ್ಕೆ ಟ್ರೈ ಮಾಡಬೇಕಾಗ್ತದೆ. ಅದಲ್ಲದೆ ಇನ್ಫೆಕ್ಷನ್, ಅಕಸ್ಮಾತ್ ಏನಾದರೂ ಚಳಿ ಜ್ವರ ಏನಾದರೂ ಇನ್ಫೆಕ್ಷನ್ ಬಂದಾಗ ಹುಷಾರಾಗಿ ಡಾಕ್ಟರ್ಗೆ ಇಮಿಡಿಯೇಟ್ ಆಗಿ ತೋರಿಸ್ಬೇಕಾಗ್ತದೆ ಸರ್. ನೀವೇ ಮೆಡಿಕಲ್ ಶಾಪ್ಗೆ ಹೋಗಿ ಒಂದು ಸ್ವಲ್ಪ ಮಾತ್ರೆಗಳು ಕೊಡಿ ಅದು ಕೊಡಿ ಹಾಗೆ ತಗೊಳ್ಳುವಾಗಿಲ್ಲ. ಮೇನ್ ಇಂಪಾರ್ಟೆಂಟ್ ನೀರು ಚೆನ್ನಾಗಿ ಕುಡಿಬೇಕು, ಊಟದಲ್ಲಿ ಆಹಾರದಲ್ಲಿ ಉಪ್ಪಿನಂಶ ಕಡಿಮೆ ಇರಬೇಕು, ಎಣ್ಣೆ ಪದಾರ್ಥ ಕಡಿಮೆ ಇರಬೇಕು. ಮುಂಜಾಗ್ರತೆ ಅಂದರೆ ವರ್ಷಕ್ಕೆ ಒಂದ್ಸಲ ಅಟ್ಲೀಸ್ಟ್ ಬ್ಲಡ್ ಮತ್ತು ಮೂತ್ರದ ಚೆಕಪ್ ಮಾಡಿ ಬಿ ಪಿ ಇದೆಯಾ ಅಂತ ಚೆಕಪ್ ಮಾಡ್ತಾ ಇರಬೇಕಾಗ್ತದೆ ಸರ್. ಓಕೆ ಸರ್, ಇನ್ನೇನಾದರೂ ಡೌಟ್ಸ್ ಇದೆಯಾ? ಓಕೆ ಸರ್, ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸರ್, ಈಗ ಡಯಾಲಿಸಿಸ್ ಬಗ್ಗೆ ಹೇಳ್ತಾ ಇದ್ದೆ. ಡಯಾಲಿಸಿಸ್ ಕಾಸ್ಟ್ಲಿ ಆಗ್ತದೆ. ನಾರ್ಮಲಿ ಅದೇ 2 ಥರದ ಡಯಾಲಿಸಿಸ್ ಇರ್ತದೆ, ನೀರಿನ ಡಯಾಲಿಸಿಸ್, ಪೆರಿಟೋನಿಯಲ್ ಡಯಾಲಿಸಿಸ್ ಮತ್ತು ಬ್ಲಡ್ಡಿನ ಡಯಾಲಿಸಿಸ್, ಹಿಮೋಡಯಾಲಿಸಿಸ್ ಅಂತ ಹೇಳ್ತೇವೆ. ನೀರಿನ ಡಯಾಲಿಸಿಸ್ ಅಡ್ವಾಂಟೇಜ್ ಏನಂತಂದರೆ ಅದು ಮನೆಯಲ್ಲೇ ಮಾಡ್ಬೋದು, ಹಾಸ್ಪಿಟ್ಲಿಗೆ ಬರುವ ಅವಶ್ಯಕತೆ ಇಲ್ಲ. ಈಗ ಯಾರು ಹಳ್ಳಿಯಲ್ಲಿ ಇರ್ತಾರೋ, ಹಾಸ್ಪಿಟಲ್ ಸೌಲಭ್ಯ ಇಲ್ವೋ ಅಥವಾ ಹಾಸ್ಪಿಟ್ಲಿಗೆ ಒಂದು 100 ಕಿಲೋಮೀಟ್ರ್ ಗಾಡೀಲಿ ಇಟ್ಟರೆ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅದರಲ್ಲೇ ದುಡ್ಡು ಖರ್ಚಾಗ್ತಿದೆಯೋ ಅವರಿಗೆ ಮನೆಯಲ್ಲೇ ಡಯಾಲಿಸಿಸ್ ಮಾಡೋದಕ್ಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಸೌಲಭ್ಯ ಉಂಟು. ಯಾರು ಸಿಟೀಲಿ ಇರ್ತಾರೆ ಅಥವಾ ಎಲ್ಲಿ ಡಯಾಲಿಸಿಸಿನ ಸೌಲಭ್ಯ ಉಂಟೋ ಅವರು ನೀರಿನ ಡಯಾಲಿಸಿಸ್ಗೆ, ರಕ್ತದ ಡಯಾಲಿಸಿಸ್ಗೆ ಹೋಗ್ಬೋದು. ರಕ್ತದ ಡಯಾಲಿಸಿಸ್ ಯೂಶಲಿ 100 ರೂಪಾಯಿ ಖರ್ಚು ಬೀಳ್ತದೆ ಪ್ರತಿ ಸಲ ಡಯಾಲಿಸಿಸ್ ಮಾಡೋದಕ್ಕೆ. 100 ರೂಪಾಯಿ ಹಲವಾರು ಜಾಗದಲ್ಲಿ ಗೌರ್ಮೆಂಟ್, ಈಗ ಗೌರ್ಮೆಂಟು ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ರಕ್ತದ ಡಯಾಲಿಸಿಸಿನ ಸೌಲಭ್ಯ ಫ್ರೀಯಾಗಿ ಶುರು ಮಾಡಿದೆ. ಎಸ್ಪೆಷಲಿ ನಮ್ಮ ಉಡುಪಿ ಕ್ಷೇತ್ರದಲ್ಲೂ ಉಂಟು, ಎಲ್ಲ ಕ್ಷೇತ್ರದಲ್ಲೂ, ಮಂಗಳೂರಲ್ಲಿ, ಉಡುಪಿಲಿ, ಕುಂದಾಪುರದಲ್ಲಿ, ಎಲ್ಲ ಚಿಕ್ಕ ಚಿಕ್ಕ ರಾಜ್ಯ ಡಿಸ್ಟ್ರಿಕ್ಟ್ಸ್ಗಳಲ್ಲೂ ಗೌರ್ಮೆಂಟು ಡಯಾಲಿಸಿಸ್ ಸೆಂಟರ್ಸ್ಗಳನ್ನ ಓಪನ್ ಮಾಡಿ ಅಲ್ಲಿ ಫ್ರೀ ಡಯಾಲಿಸಿಸಿನ ಸೌಲಭ್ಯ ಶುರು ಮಾಡಿದೆ. ಸೊ ಅದನ್ನು ಬಳಸ್ಕೋಬೋದು ಜನ. ಅದಲ್ಲದೇನು ಅಕಸ್ಮಾತ್ ಯೂಶಲಿ ಏನಾಗ್ತದೆ ಅಂದರೆ 4 ಮಷಿನ್ ಇರ್ತದೆ, ಜನ 40 ಇರ್ತಾರೆ, ಸೊ ಸಾಲುವುದಿಲ್ಲ, ಆವಾಗ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಲೇಬೇಕಾಗ್ತದೆ. ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಈಗ ರೇಟ್ ಅಷ್ಟಿಲ್ಲ, ತುಂಬ ಕಡಿಮೆ ಆಗಿದೆ ರೇಟು, 1000-1100 ರೂಪಾಯಿ ಪ್ರತಿ ಡಯಾಲಿಸಿಸ್ಗೆ ಆಗ್ತದೆ, ಪ್ರತಿ ಖರ್ಚು ಬೀಳ್ತದೆ. ಸೊ ಅದರಲ್ಲಿ ಬೇಸಿಕಲಿ ಹಲವಾರು ಫಿಲಾಂಥ್ರೋಫಿಸ್ ಅಂತ ನಾವು ಹೇಳ್ತೀವಿ. ಫಿಲಾಂಥ್ರೋಫಿಸ್ ಅಂದರೆ ದೊಡ್ಡ, ಫಾರ್ ಎಕ್ಸಾಂಪಲ್ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ದುಡ್ಡು ಬರ್ತದೆ ಹಲವಾರು ಜನಕ್ಕೆ, ಜಿ ಶಂಕರ್ ಟ್ರಸ್ಟಿಂದ ಹಲವಾರು ಟ್ರಸ್ಟ್ಗಳಿಂದ ಹೆಲ್ಪ್ ಬಂದು ಅದರಲ್ಲಿ ಆಲ್ಮೋಸ್ಟ್ 300-400 ರೂಪಾಯಿ ಸಹಾಯತೆ ಬರ್ತದೆ ಪ್ರತಿ ಡಯಾಲಿಸಿಸ್ಗೆ. ಸೊ ಈ ಥರದಿಂದ ಕಾಸ್ಟ್, ಡಯಾಲಿಸಿಸಿನ ಕಾಸ್ಟ್ ತುಂಬ ಕಡಿಮೆ ಓವರ್ ದ ಇಯರ್ಸ್, ಅಂದರೆ ಈಗ ಮುಂಚೆ ಎಷ್ಟಿತ್ತೋ ಈಗ ಅಷ್ಟಿಲ್ಲ. ವಾರಕ್ಕೆ 2 ಡಯಾಲಿಸಿಸ್, ವರ್ಷ ತಿಂಗಳಿಗೆ 8-10 ಡಯಾಲಿಸಿಸ್ನ ಖರ್ಚು ಕಡಿಮೆ, ತುಂಬ ಕಡಿಮೆ ಆಗಿದೆ ಈ ನಡುವೆ. ಸೊ ಬೇಸಿಕಲಿ ನೀವು ಅದು ಇಲ್ಲದೇ ತಡಿತೀನಿ ಅಂತಂತಂದರೆ ಪದೇ ಪದೇ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿ ಅದರ ಖರ್ಚು ಇನ್ನೂ ಜಾಸ್ತಿ ಆಗ್ತದೆ. ನಾನು ಡಯಾಲಿಸಿಸ್ ಇಲ್ಲ, ವಾರಕ್ಕೆ ಒಂದೇ ಮಾಡ್ತೀನಿ ಅಥವಾ ಇಲ್ಲ 10 ದಿವಸಕ್ಕೊಂದು ಮಾಡ್ತೀನಿ, ಇದು ಮಾಡಿದಾಗ 2-3 ತಿಂಗಳಿಗೆ ಒಂದ್ಸಲ ಅಡ್ಮಿಟ್ ಆಗಿ ಆವಾಗ ಅಡ್ಮಿಟ್ ಆದಾಗಲೇ ಅಲ್ಲೇ ಒಂದು 30-40 ಸಾವಿರ ರೂಪಾಯಿ ಖರ್ಚು ಸ್ಟಾರ್ಟ್ ಆಗಿ, ಕಡಿಮೆ ಆದಾಗ ಬೇರೆ ಸಮಸ್ಯೆ ಶುರು ಆಗೋದಕ್ಕೆ ಅಡ್ಮಿಟ್ ಆದಾಗ ಅಲ್ಲಿ ಖರ್ಚು ಜಾಸ್ತಿ ಅಷ್ಟಕ್ಕೆ ಆಗುತ್ತೆ. ಈಗ ನೀರಿನ ಡಯಾಲಿಸಿಸ್ ಅಂತ ಹೇಳಿದ್ರೆ ಸರ್, ಇದು ಯಾವ ಸ್ಟೇಜ್ ಅಲ್ಲಿ ಇರೋ ಪೇಷಂಟ್ಸ್ಗೆ ಮಾಡ? ಅಲ್ಲ, ಇದು 5ನೇ ಸ್ಟೇಜ್, ಸ್ಟೇಜ್ 5 ಮೀರಿದು ಹೋದಾಗ ಡಯಾಲಿಸಿಸ್ ಯಾರಿಗೆ ಬೇಕಾಗ್ತದೆ ಅವರಿಗೆ ಮಾಡುವುದು. ಅದು ಹೊಟ್ಟೆಯಲ್ಲಿ ಒಂದು ಪೈಪ್ ಇಡ್ತೀವಿ, ಪೈಪ್ ಇಟ್ಟು ನಮ್ಮ ಪೆರಿಟೋನಿಯಂ ಅಂತ ನಮ್ಮ ಹೊಟ್ಟೆ ಒಳಗಿರ್ತದೆ, ಅದೇ ಫಿಲ್ಟರ್ ಥರ ಆ್ಯಕ್ಟ್ ಮಾಡ್ತದೆ. ಮನೆಯಲ್ಲೇ ಒಂದು ನೀರಿನ ಬ್ಯಾಗ್ ಬರ್ತದೆ, ಅದನ್ನು ಹೇಳ್ಕೊಡ್ತೀವಿ ಜನಕ್ಕೆ, ಒಂದು ವಾರ ಟ್ರೈನಿಂಗ್ ಕೊಡ್ತೀವಿ ಹೇಗೆ ಅದನ್ನು ಬ್ಯಾಗ್ ಎಕ್ಸ್ಚೇಂಜ್ ಮಾಡೋದು ಅಂತ. ದಿನಕ್ಕೆ 2-3 ಸಲ ಮಾಡಬೇಕಾಗ್ತದೆ ಅದು ಡಯಾಲಿಸಿಸ್ ಅಂತ. ಇದು ಪೆರಿಟೋನಿಯಲ್ ಡಯಾಲಿಸಿಸ್ನ, ಇದು ನೋಡಿ ಟ್ಯೂಬ್, ಹೊಟ್ಟೆಯಲ್ಲಿ ಟ್ಯೂಬ್ ಇಟ್ಟಿದ್ದೀವಿ, ಇದರಿಂದ ಬ್ಯಾಗ್ ಬಂದು ಕ್ಲೀನ್ ಮಾಡಿ
ನಾವು ಇದಕ್ಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೇವೆ. ಇದು ಮನೆಯಲ್ಲೇ ಮಾಡ್ಬೋದು, ಇದಕ್ಕೆ ಜಾಸ್ತಿ ಏನು ಈಗ ಓದಿಲ್ದಿರೋರು ಮಾಡ್ಬೋದು. ಎಷ್ಟೋ ಏನು ನಮಗೆ ಮನೇಲಿ ಹೇಗೆ ಡಯಾಲಿಸಿಸ್ ಮಾಡ್ಬೋದು, ನಮಗೇನು ಗೊತ್ತೇ ಇಲ್ಲ, ನಾವು ಓದಿಲ್ಲ, ಆ ಥರ ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನೀರಿನ ಟ್ಯೂಬ್ ಕೊಂಡ್ಕೊಳ್ಳೋದು, ನೀರಿನ ಅದು ವಿಶೇಷ ಥರ ನೀರು ಬರ್ತದೆ, ಅದು ಅಂದರೆ ಕ್ಲೀನ್ ಮಾಡುವ ರಕ್ತ ಕ್ಲೀನ್ ಮಾಡುವುದ ವಿಶೇಷ ರಕ್ತ ಏನು ಹೊಟ್ಟೆಯೊಳಗೆ ಟ್ಯೂಬ್ ಇಟ್ಟು ಆ ನೀರು ನಮ್ಮ ಹೊಟ್ಟೆಯೊಳಗೆ ಇರ್ತದೆ, 4 ಗಂಟೆ ಹೊಟ್ಟೆಯೊಳಗೆ ಇರ್ತದೆ, ಆಮೇಲೆ ಆಚೆ ತೆಗಿತೀವಿ, ಅದು ಕ್ಲೀನ್ ಮಾಡಿ ಬರ್ತದೆ. ಸರ್, ಇದರಲ್ಲಿ ಏನಾದರೂ ರಿಸಲ್ಟ್ಸ್ ಅಲ್ಲಿ ಏನಾದರೂ ಚೇಂಜಸ್ ಇರುತ್ತೆ ಇದು ಬ್ಲಡ್ಡಲ್ಲಿ ಮಾಡೋ ಡಯಾಲಿಸಿಸ್ಗೂ ನೀರಲ್ಲಿ ಮಾಡೋ ಪೆರಿಟೋನಿಯಲ್ ಡಯಾಲಿಸಿಸು ಮತ್ತು ರಕ್ತದ ಡಯಾಲಿಸಿಸು ಎರಡೂ ಉತ್ತಮ, ಎರಡೂ ಚೆನ್ನಾಗಿರ್ತದೆ. ಬಟ್ ಪೆರಿಟೋನಿಯಲ್ ಡಯಾಲಿಸಿಸ್ ನಾವು ಏನು ಹೇಳ್ತೀವಿ, ಮೂತ್ರ ಚೆನ್ನಾಗಿದ್ದಷ್ಟು ಅದು ಒಳ್ಳೆ ಎಫೆಕ್ಟ್ ಬರ್ತದೆ. ಅಂದರೆ ಈಗ ನಾವು ಸ್ಟಾರ್ಟಿಂಗ್ ಡಯಾಲಿಸಿಸ್ ಮಾಡಬೇಕಾದ್ರೆ 400-500 ml ಮೂತ್ರ ಇರ್ತೀವಲ್ಲ, ಆವಾಗ ಪೆರಿಟೋನಿಯಲ್ ಡಯಾಲಿಸಿಸ್ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಒಂದು ಸಲ ಮೂತ್ರ ಪೂರ್ತಿ ನಿಂತೋಯ್ತು ಅಂತ ಅಂದಾಗ ರಕ್ತದ ಡಯಾಲಿಸಿಸ್ಗೆ ಶಿಫ್ಟ್ ಆಗ್ಬೋದು. ಈಗ ಈ ಡಯಾಲಿಸಿಸ್ ಮೇಲೆ ಇದ್ದರೆ ಈ ಡಯಾಲಿಸಿಸ್ಗೆ ಹೋಗೋಕ್ಕಾಗೋದಿಲ್ಲ ಅಂತಲ್ಲ, ಮೊದಲು 2-3 ವರ್ಷ ನೀರಿನ ಡಯಾಲಿಸಿಸ್ ಮಾಡಿ ಆಮೇಲೆ ಬೇಕಾದ ರಕ್ತದ ಡಯಾಲಿಸಿಸ್ಗೂ ಹೋಗ್ಬೋದು. ನೀರಿನ ಡಯಾಲಿಸಿಸಲ್ಲಿ ಒಂದೇನಂತಂತಂದರೆ ದಿನಕ್ಕೆ 2-3 ಸಲ ಮಾಡಬೇಕಾಗ್ತದೆ, ಡೈಲಿ ಮಾಡಬೇಕಾಗ್ತದೆ. ರಕ್ತದ ಡಯಾಲಿಸಿಸು ವಾರಕ್ಕೆ 2 ಸಲ ಅಥವಾ ವಾರಕ್ಕೆ 3 ಸಲ ಮಾಡಬೇಕು. ನೀರಿನ ಡಯಾಲಿಸಿಸ್ ದಿನಕ್ಕೆ 3-4 ಸಲ ಮಾಡಬೇಕಾಗ್ತದೆ. ಒಂದು ಎರಡನೇದು ರಕ್ತದ ಡಯಾಲಿಸಿಸ್ಗೆ ನೀವು ಹಾಸ್ಪಿಟ್ಲ್ಗೆ ಹೋಗಬೇಕು, ಇದರಲ್ಲಿ ಇಲ್ಲ, ಮನೆಯಲ್ಲೇ ಯಾವಾಗ ಬೇಕಾದ್ರೂ ರಾತ್ರಿ ಟೈಮಲ್ಲಿ ಮಾಡ್ಬೋದು, ಈ ಥರ ಎಲ್ಲ ಬರ್ತದೆ. ಅದರಲ್ಲೂ ಮನೆಯಲ್ಲಿರುವವರಿಗೆ ಅದು ಮಾಡಿ, ಹೌದು, ಮನೆಯಲ್ಲಿ ಇದ್ದುಕೊಂಡೇ ಮನೆಯವ್ರಿಗೂ ಹೇಳ್ಕೊಡ್ತೀವಿ ಹಾಗೆ ಮಾಡೋದು. ಪೇಷಂಟೂ ಮಾಡ್ಬೋದು, ಪೇಷಂಟ್ಗೆ ಒಂದೊಂದು ಸಲ ಸುಸ್ತಾಯಿತು ಆಗಲಿಲ್ಲ ಅಂತಂದರೆ ಮನೆಯವ್ರಿಗೂ ಹೇಳ್ಕೊಡ್ತೀವಿ. ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಕಿಡ್ನಿ ಸಣ್ಣದಾಗುತ್ತೆ, ಇದಕ್ಕೆ ಏನು ಕಾರಣ? ಯೂಶಲಿ 2-3 ಕಾರಣ ಇರ್ತದೆ. ಒಂದು ನಾವೇನು ಹೇಳ್ತೀವಿ ಅಂತಂತಂತಂದರೆ ಹುಟ್ಟಬೇಕಾದ್ರೆ ಬೆಳವಣಿಗೆಯಲ್ಲಿ ಎಷ್ಟೊಂದು ಜನ ಮಕ್ಕಳು ಹಾಸ್ಪಿಟ್ಲಲ್ಲಿ ಹುಟ್ಟುವುದಿಲ್ಲ, ಮನೆಯಲ್ಲೇ ಹೋಮ್ ಡೆಲಿವರಿ ಅಂತ ಆಗ್ತದೆ. ಗರ್ಭಿಣಿ ಇದ್ದಾಗ ಸ್ಕ್ಯಾನ್ಗೇನು ಏನು ಮಾಡಿರುವುದಿಲ್ಲ, ಕಿಡ್ನಿ ಬೆಳವಣಿಗೆ ಆಗಿದೆ ಅಂತ ನೋಡಿರುವುದಿಲ್ಲ, ಮನೆಯಲ್ಲೇ ಹುಟ್ಟುತ್ತಾರೆ. ಮನೆಯಲ್ಲಿ ಹುಟ್ಟಿದಾಗ ಅದು ಬೆಳವಣಿಗೆ ಸರಿಗೆ ಇರುವುದಿಲ್ಲ, ಒಳಗಡೆ ಸಣ್ಣದಾಗಿ ಅದು ವರ್ಕ್ ಆಗೋದು ನಿಂತೋಗಿರ್ತದೆ. ಇನ್ನೊಂದು ಎಸ್ಪೆಷಲಿ ಈಗ ನಮ್ಮದು ಈಗ ಎಸ್ಪೆಷಲಿ ಈ ಲಾಸ್ಟ್ 5-6 ವರ್ಷದಿಂದ ಏನು ಕಂಡು ಬರ್ತಿದೆ ಅಂತಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಫ್ ಅನ್ನೋನ್ ಈಟಿಯಾಲಜಿ. ಅನ್ನೋನ್ ಅಂತಂದರೆ ಏನು, ಫರ್ಟಿಲೈಸರ್ಸ್. ನಾವು ಈಗ ಹಣ್ಣು ತರಕಾರಿಗೆಲ್ಲ ತುಂಬ ಫರ್ಟಿಲೈಸರ್ಸ್ ಹಾಕ್ತಿದ್ದೀವಿ. ನೀರಿನ ಪೈಪಲ್ಲಿ ಲೆಡ್ ಪೈಪ್ಸು, ನೀರಿನ ಕ್ವಾಲಿಟಿ ಹಾಳಾಗ್ತಾ ಇದೆ. ಸೊ ಇದರಲ್ಲೆಲ್ಲ ಏನಾಗ್ತಿದೆ ಅಂದರೆ ಕೆಮಿಕಲ್ಸ್, ಲೆಡ್ಡು, ಆರ್ಸನಿಕ್ಕು ಇಂಥೆಲ್ಲ ಕೆಮಿಕಲ್ಸ್ ಎಲ್ಲ ಸೇರಿ ಅದಲ್ಲದೇ ಫರ್ಟಿಲೈಸರ್ಸು ಇದೆಲ್ಲ ಎಲ್ಲ ತರಕಾರಿ ಇದ್ರ ಮೇಲೆಲ್ಲ ಫರ್ಟಿಲೈಸರ್ಸ್ ಎಲ್ಲ ಕೂತಿ ಕೂತಿ ಏರ್ ಪೊಲ್ಯೂಷನ್ ಇದರಿಂದ ಎಲ್ಲ ಏನಾಗಿದೆ ಅಂತಂತಂದರೆ ನಮ್ಮ ಬ್ಲಡ್ಡಲ್ಲಿ ಸೇರಿಕೊಂಡು ಅದು ಕಿಡ್ನಿ ಒಳಗೆ ಕೂತ್ಕೋತದೆ. ಇದೆಲ್ಲ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ, ಇದೆಲ್ಲ ಹೋಗಿ ಕಿಡ್ನಿಲಿ ಕೂತಿ ಕಿಡ್ನಿನ ಸಣ್ಣದು ಮಾಡಿಬಿಡ್ತದೆ. ಇದಕ್ಕೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಫ್ ಅನ್ನೋನ್ ಈಟಿಯಾಲಜಿ ಅಂತ ಹೇಳ್ತಿದ್ದೀವಿ. ಕಳೆದ 7-8 ವರ್ಷದಲ್ಲಿ ತುಂಬ ಕೇಸಸ್ಗಳು ಇದು ಕಂಡು ಬರ್ತಾ ಇದೆ. ಇನ್ನು ಉರಿಮೂತ್ರ, ಇದರಿಂದ ಕಿಡ್ನಿ ಫೇಲ್ ಆಗುವ ಸಾಧ್ಯತೆ ಇದೆ. ಉರಿಮೂತ್ರ ಅಂದರೆ ಉರಿಮೂತ್ರ ಏನಕ್ಕೆ ಬರ್ತದೆ ಅಂತಂದರೆ ಉರಿಮೂತ್ರ ಅಂದರೆ ಕಿಡ್ನಿಲಿ ಆಲ್ರೆಡಿ ಮೂತ್ರದ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಯೂಶಲಿ ಮೂತ್ರದಲ್ಲಿ ಇನ್ಫೆಕ್ಷನ್ ಇದ್ದಾಗ ಉರಿಮೂತ್ರ ಬರ್ತದೆ. ಈ ಮೂತ್ರದ ಕೋಶದಲ್ಲಿದ್ದಾಗ ಕಿಡ್ನಿ ತೊಂದರೆ ಬರುವುದಿಲ್ಲ, ಬಟ್ ಈ ಮೂತ್ರ ಮೇಲಕ್ಕೆ ಹರಡಿ ಕಿಡ್ನಿಗೆ ತಲುಪಿದಾಗ ಇನ್ಫೆಕ್ಷನ್ನು ಕಿಡ್ನಿಗೆ ತಗಲಿ ಕಿಡ್ನಿನ ಹಾಳು ಮಾಡ್ತದೆ. ಒಂದೇ ಸಲ ಹಾಳು ಮಾಡುವುದಿಲ್ಲ, ಯೂಶಲಿ ಆ್ಯಂಟಿಬಯೋಟಿಕ್ಸ್ ಅಂತ ಕೊಡ್ತೀವಿ ಅದರಿಂದ ಇಂಪ್ರೂವ್ ಆಗ್ತದೆ. ಬಟ್ ಪದೇ ಪದೇ ಇದೇ ಥರ ಉರಿಮೂತ್ರ ಬಂದು ನೋಡ್ಕೊಳ್ಳದೆ ಪದೇ ಪದೇ ಅದು ಬರ್ತಿದ್ದ ಅದು ಕಿಡ್ನಿನ ಹಾಳು ಮಾಡ್ಬಿಡ್ತದೆ. ಎಸ್ಪೆಷಲಿ ಮಕ್ಕಳಲ್ಲಿ ಇದು ತುಂಬ ಕಾಮನ್. ಹೌದು ಸರ್, ಈಗ ಮಕ್ಕಳ ಬಗ್ಗೆ, ಸಣ್ಣ ಮಕ್ಕಳಲ್ಲಿ ಈಗ ಏಜ್ ಆದವರಲ್ಲೇ ಕಿಡ್ನಿ ಪ್ರಾಬ್ಲಮ್ ಬಂದರೆ ಮನೆಯಲ್ಲಿ ತುಂಬಾ ಟೆನ್ಷನ್ ಇರುತ್ತೆ. ಈಗ ಸಣ್ಣ ಮಕ್ಕಳು ಅವರಿಗೆ ಅದು ಆ ನೋವನ್ನು ತಡ್ಕೊಳ್ಳುವ ಪವರ್ ಇರಲ್ಲ, ಅವರಲ್ಲಿ ಈ ರೀತಿ ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲ ಬರೋದಾಗಿ ಯಾವ ರೀತಿ ತಡ್ಕೊಳ್ಬಹುದು? ಸಣ್ಣ ಮಕ್ಕಳಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂತಂದರೆ ತೊಂದರೆಗಿಂತ ಅವರ ಬೆಳವಣಿಗೆ ತುಂಬ ಎಫೆಕ್ಟ್ ಆಗ್ತದೆ. ಸಣ್ಣ ಮಕ್ಕಳಲ್ಲಿ ಹೈಟ್ ಮೇನ್ ಇಂಪಾರ್ಟೆಂಟು, ಓದುವುದು, ಚಟುವಟಿಕೆ ಇದೆಲ್ಲ ಎಫೆಕ್ಟ್ ಆಗ್ತದೆ. ಎಸ್ಪೆಷಲಿ ಮೆಮರಿ ಪವರ್ ಕಡಿಮೆ ಆಗಿಬಿಡ್ತದೆ, ಹೈಟ್ ಕಡಿಮೆ ಆಗಿಬಿಡ್ತದೆ, ಕಾಲು ಸ್ಟ್ರೇಟಾಗಿ ಬೆಳೆಯುವುದಿಲ್ಲ, ಕಾಲು ಸ್ವಲ್ಪ ಬೆಂಡ್ ಆಗ್ತದೆ ಅವರಿಗೆ. ಸೊ ಇದು ಮೇನ್ ಇಂಪಾರ್ಟೆಂಟು ಮಕ್ಕಳಲ್ಲಿ ಕಿಡ್ನಿ ತೊಂದರೆ ಶುರುವಾದಾಗ. ಮೇನ್ ಇಂಪಾರ್ಟೆಂಟ್ ನಾವು ಹೇಳೋದಕ್ಕೆ ತಾಯಿ ಹೊಟ್ಟೆಯಲ್ಲಿ ಮಗು ಇದ್ದಾಗ ಸ್ಕ್ಯಾನ್ಗಳು ಅಂದರೆ ಯೂಶಲಿ ಮೊದಲನೇ ತಿಂಗಳಲ್ಲಿ ಮತ್ತು 3ನೇ ತಿಂಗಳಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನಿನಲ್ಲಿ ಗರ್ಭಿಣಿಯಲ್ಲಿ ಮಗು ಸುತ್ತ ನೀರಿರ್ತದೆ, ಅದಕ್ಕೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಆಮ್ನಿಯೋಟಿಕ್ ಫ್ಲೂಯಿಡ್ ಬರುವುದೇ ಮಗುವಿನ ಮೂತ್ರದಿಂದ. ಸೊ ಈ ಗರ್ಭಕೋಶ ತಾಯಿಯಲ್ಲಿ ನೀರಿನಂಶ ಕಡಿಮೆ ಇದೆ, ತಾಯಿಯಲ್ಲಿ ನೀರಿನಂಶ ಕಡಿಮೆ ಇದೆ ಅಂತಂದರೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇರ್ಬೋದಾ ಅಂತ ಚೆಕ್ ಮಾಡೋದಕ್ಕೆ ಹೇಳಬೇಕು. ಸೊ ಮಗುವಿನಲ್ಲೇ ಹುಟ್ಟುವ ಮಗುವನ್ನಲ್ಲೇ ತಾಯಿಯೊಳಗೆ ಇದ್ದಾಗಲೇ ಕಂಡುಹಿಡ್ಕೋಬೋದು. ಸೊ ಫಸ್ಟು ಅಟ್ಲೀಸ್ಟ್ 2 ಸ್ಕ್ಯಾನ್ ಮಾಡೋದಕ್ಕೆ ಹೇಳಬೇಕು. ಹುಟ್ಟಾದ ಮೇಲೆ ಅಕಸ್ಮಾತ್ ಏನಾದರೂ ತೊಂದರೆ ಕಂಡು ಬಂದಿದ್ದರೆ ಹುಟ್ಟಾದ ಮೇಲೂ ಮಗುವಿನ ಸ್ಕ್ಯಾನ್ ಮಾಡಿ ನೋಡ್ಬೋದು, ಸರಿ ಹೋಯ್ತಾ ಅಥವಾ ಇನ್ನೂ ಜಾಸ್ತಿ ಇದೆಯಾ ಅಂತ ನೋಡಬೇಕಾಗ್ತದೆ. ಅದಲ್ಲದೆ ಮಗುವಿನಲ್ಲಿ ಮೂತ್ರದ ಸ್ಪೀಡ್ ಸರಿಗಿಲ್ಲ, ಕಟ್ ಕಟ್ಟಾಗಿ ಹೋಗ್ತಿದೆ. ಅದಲ್ಲದೆ 5 ವರ್ಷ ಆದಮೇಲೆ ಯೂಶಲಿ 5 ವರ್ಷ ಆದಮೇಲೆ ಮಕ್ಕಳು ಮೂತ್ರ
ಹೇಳ್ತಾರೆ, ರಾತ್ರಿ ರಾತ್ರಿ ಎಲ್ಲ ಮೂತ್ರ ಮಾಡ್ಕೊಳ್ಳುವುದಿಲ್ಲ, ಮಲಗದಾಗಲೇ ಬೆಡ್ಶೀಟ್ ಎಲ್ಲ ಗಲೀಜ್ ಮಾಡುವುದಿಲ್ಲ. 5 ವರ್ಷ ಆದ್ಮೇಲೂ ಮಕ್ಕಳು ಪದೇ ಪದೇ ಮೂತ್ರ ಹೋಗ್ತಾನೆ ಇರ್ತಾರೆ ನಿದ್ದೆಯಲ್ಲಿ. ತಿಂಗಳಲ್ಲಿ 1-10 ಸಲ ನಿದ್ದೆಲೆ ಮೂತ್ರ ಮಾಡ್ತಿದ್ದಾರೆ ಅಂತ ಅರ್ಥ ಅಂದರೆ ಕಿಡ್ನಿಲಿ ಏನೋ ತೊಂದರೆ ಶುರು ಆಗಿದೆ ಅಂತ, ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಈಗ ಕಿಡ್ನಿ ತೊಂದರೆ ಬರೋದಾಗಿ ಇಲ್ಲಾದರೆ ಒಂದು ವೇಳೆ ಕಿಡ್ನಿ ತೊಂದರೆ ಬಂತು ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ, ಇದು ಮೆಡಿಸಿನ್ ಅಲ್ಲದೆ ಫುಡ್ಡಲ್ಲಿ ಯಾವ ರೀತಿ ನಾವು ಅದನ್ನು ಕಮ್ಮಿ ಮಾಡ್ಬೋದು? ಮೇನ್ ಇಂಪಾರ್ಟೆಂಟ್ ಫುಡ್ ಕರೆಕ್ಟ್, ಮೇನ್ ಇಂಪಾರ್ಟೆಂಟು ನಾನು ನಿಮಗೆ ಹೇಳ್ದಂಗೆ ಸಿ ಕೆ ಡಿ ಸ್ಟೇಜ್ 5 ಹಂತದಲ್ಲಿ 5ನೇ ಹಂತಕ್ಕೆ ಬಂದಾಗ ತುಂಬ ಜಾಸ್ತಿ ಏನು ವ್ಯತ್ಯಾಸ ಮಾಡೋಕ್ಕಾಗುವುದಿಲ್ಲ. 3ನೇ 4ನೇ ಹಂತದಲ್ಲೇ ಕಂಟ್ರೋಲ್ ಮಾಡಬೇಕು. ಈ ಸ್ಟೇಜಲ್ಲಿ ನಾವು ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ತೀವೋ, ಈಗ 2 ವರ್ಷ ಬರುವ ಕಿಡ್ನಿ 10 ವರ್ಷದವರೆಗೂ ಬರೋದಂಗೆ, ಅಂದರೆ 5ನೇ ಸ್ಟೇಜ್ಗೆ 10 ವರ್ಷ ಆದಮೇಲೆ ಬರೋಂಗೆ ನೋಡ್ಕೋಬೋದು. ಹೇಗೆ ನೋಡ್ಕೋಬೋದು? ಮೇನ್ ಇಂಪಾರ್ಟೆಂಟ್, ಊಟದಲ್ಲಿ ಉಪ್ಪಿನ ಅಂಶ ಕಡಿಮೆ ಮಾಡಬೇಕು. ಸೆಕೆಂಡ್, ಬ್ಲಡ್ ಪ್ರೆಷರ್ ಕಂಟ್ರೋಲ್. ಬ್ಲಡ್ ಪ್ರೆಷರ್ ಯಾವಾಗಲೂ 130-180 ಕಂಟ್ರೋಲ್ ಒಳಗಿರಬೇಕು. ಒಂದ್ಸಲ ಕಿಡ್ನಿ ತೊಂದರೆ ಶುರುವಾದಾಗ ಬಿ ಪಿ ಕಂಟ್ರೋಲ್ಗೆ ಬರುವುದಿಲ್ಲ. ಸೊ ಬಿ ಪಿ ಮಾತ್ರೆಗಳು ಟೈಮ್ಗೆ ತೊಗೊಂಡು ಬಿ ಪಿ ಕಂಟ್ರೋಲ್ ಮಾಡಬೇಕು. ಶುಗರ್ ಇದ್ದರೆ ಶುಗರ್ ಕಂಟ್ರೋಲ್ ಮಾಡಿ 180 ಕೆಳಗಡೆ ಇಡುವುದಕ್ಕೆ ಟ್ರೈ ಮಾಡಬೇಕಾಗ್ತದೆ. ಶುಗರ್ ಕಂಟ್ರೋಲ್, ಬ್ಲಡ್ ಪ್ರೆಷರ್ ಕಂಟ್ರೋಲ್, ನೋವಿನ ಮಾತ್ರೆ ತೊಗೋಬಾರ್ದು, ಡಾಕ್ಟರ್ ಸಲಹೆ ಇಲ್ಲದೆ ಏನು ಮಾತ್ರೆ ತೊಗೊಳ್ಳೋಗಿಲ್ಲ, ಉಪ್ಪಿನ ಅಂಶ ಕಡಿಮೆ. ಅದಾದಮೇಲೆ ಕಿಡ್ನಿ ತೊಂದರೆ ಶುರು ಆದರೆ ನಾನ್ ವೆಜಿಟೇರಿಯನ್ ಫುಡ್ ಕಡಿಮೆ ಮಾಡಬೇಕು. ಬೇಸಿಕಲಿ ನಾನ್ ವೆಜಿಟೇರಿಯನಲ್ಲಿ ಹೈ ಪ್ರೋಟೀನ್ ಇರ್ತದೆ. ಹೈ ಪ್ರೋಟೀನ್ ಕಿಡ್ನಿ ಮೂಲಕನೇ ಆಚೆ ಬರಬೇಕು. ಅಂದರೆ ಮೆಟಬಲೈಸ್ ಆದಾಗ ಕಿಡ್ನಿ ಕಿಡ್ನಿ ಸ್ವಲ್ಪ ಕಡಿಮೆ ಕೆಲಸ ಮಾಡಬೇಕಾದ್ರೆ ನೀವು ಅದರ ಮೇಲೆ ಇನ್ನೂ ಜಾಸ್ತಿ ಲೋಡ್ ಹಾಕಿದ್ರೆ ಅದು ಬೇಗ ಸುಸ್ತಾಗ್ತದೆ. ಸೊ ಕಿಡ್ನಿ ಮೇಲೆ ಲೋಡ್ ಕಡಿಮೆ ಮಾಡುವುದಕ್ಕೆ ಲೋ ಪ್ರೋಟೀನ್ ಡಯಟ್ ಅಂತ ನಾವು ಹೇಳ್ತೇವೆ. ಸೊ ಪ್ರೋಟೀನಿನ ಅಂಶ, ಪ್ರೋಟೀನು ಮೇನ್ಲಿ ನಾನ್ ವೆಜಿಟೇರಿಯನ್ ಫುಡ್ಡು, ಕಾಳುಗಳಲ್ಲಿ ಇದರಲ್ಲೆಲ್ಲ ಜಾಸ್ತಿ ಇರ್ತದೆ. ಇದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ ಬರ್ತದೆ. ನೆಕ್ಸ್ಟ್, 3ನೇ ಹಂತ 4ನೇ ಹಂತಕ್ಕೆ ಹೋದಾಗ ಪೊಟ್ಯಾಷಿಯಂ ಅನ್ನುವ ಕಣ ಹೆಚ್ಚಾಗ್ತಾ ಹೋಗ್ತದೆ. ಪೊಟ್ಯಾಷಿಯಂ ಅಂತಂತಂದರೆ ಹಣ್ಣಿನ ರಸಗಳಲ್ಲಿ ಎಳ್ನೀರು. ಸೊ ಈ ಚಿತ್ರದಲ್ಲಿ ನಾವು ನೋಡ್ಬೋದು ಪ್ರೋಟೀನಿನ ಅಂಶ ಎಲ್ಲ ಕಡಿಮೆ ತಿನ್ನಬೇಕು. ಹಣ್ಣುಗಳಲ್ಲಿ ಸ್ಟೇಜ್ 4-5 ಹೋದಾಗ ಹಣ್ಣಿನ ಅಂಶ ಕಡಿಮೆ ಮಾಡಬೇಕಾಗಿ ಬರ್ತದೆ. ಅದಲ್ಲದೆ ಸ್ಟೋನ್ ಮಾಡುವ ಹಣ್ಣುಗಳು, ಸ್ಟೋನ್ ಮಾಡುವ ಪದಾರ್ಥ, ಈಗ ಯಾರಿಗೆ ಸ್ಟೋನ್ ಆಗಿದೆಯೋ ಆಲ್ರೆಡಿ ಅವರಿಗೆ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ನಾವು ಕ್ಲಿಯರ್. ಅದು ಯಾವುದಾದ್ರು ಅಂತಂದರೆ ಡ್ರೈ ಫ್ರೂಟ್ಸ್, ಎಸ್ಪೆಷಲಿ ಕಾಜು ಮತ್ತು ಇದು ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಏನು ಹೇಳ್ತೀವೋ ಅದನ್ನು ಅವಾಯ್ಡ್ ಮಾಡಬೇಕು. ಚಾಕ್ಲೇಟ್ ಅವಾಯ್ಡ್ ಮಾಡುವುದಕ್ಕೆ ಹೇಳ್ತೀವಿ. ಹಣ್ಣು ತರಕಾರಿಯಲ್ಲಿ ಸ್ಪಿನಾಚ್ ಅಂತಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೀಡ್ಸ್ ಇರುವ ತರಕಾರಿಗಳು ಅಂದರೆ ಬ್ರಿಂಜಾಲ್, ಟೊಮ್ಯಾಟೊ, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ನೀರು ಚೆನ್ನಾಗಿ ಕುಡೀರಿ ಅಂತ ಹೇಳ್ತೇವೆ. ಎಸ್ಪೆಷಲಿ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರಿಗೆ ಸ್ಟೋನ್ ರೋಗ ಬಂದಿರ್ತದೋ ಅವರಿಗೆ ತುಂಬ ಇಂಪಾರ್ಟೆಂಟ್ ಡಯಟ್. ಅವರಿಗೆ ಸೆಪ್ರೇಟಾಗಿ ನಾವು ಒಂದು ಡಯಟ್ ಚಾರ್ಟ್ ಕೊಡ್ತೀವಿ ಹೇಗೆ ಪಾಲನೆ ಮಾಡಬೇಕಂತ. ಓಕೆ ಸರ್, ಇಂದಿನ ಸಮಯ ಕೂಡ ಮುಕ್ತಾಯ ಆಗ್ತಾ ಬಂತು. ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ಕಿಡ್ನಿ ಕಾಯಿಲೆ ಕುರಿತಾಗಿ ಉತ್ತಮ ಮಾಹಿತಿಯನ್ನು ನೀಡಿದ್ರ ಸರ್, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ತೆ, ಥ್ಯಾಂಕ್ ಯು. ನಿಮ್ಮ ಆರೋಗ್ಯವನ್ನು ಕಾಪಾಡಿ, ಆರೋಗ್ಯ ಇಲ್ಲದಿದ್ದರೆ ನಮಗೆ ಜೀವನನೇ ಇಲ್ಲ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.